ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 11ನೇ ತಾರೀಕು ಏಪ್ರಿಲ್ 2024 ಗುರುವಾರ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷದ ತೃತೀಯ ತಿಥಿ ಕೃತಿಕಾ ನಕ್ಷತ್ರ ಪ್ರೀತಿಯೋಗ ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ ದುಷ್ಟ ಮುಹೂರ್ತ, ತೊಂದರೆ ಕೊಡುವ ಮುಹೂರ್ತ, ಕಂಟಕ ಮುಹೂರ್ತ, ಮೃತ್ಯು ಮುಹೂರ್ತ ಅನ್ನತಕ್ಕಂಥದ್ದಿದ್ದಾವೆ. ಅಂದರೆ ಪ್ರತಿ ನಿತ್ಯ ನಮಗೆ ಗೊತ್ತಿಲ್ಲದೆ ಹೇಗೆ ಒಂದು ಒಳ್ಳೇದಿರುತ್ತೋ ಕೆಟ್ಟದ್ದು ಇರುತ್ತೆ. ಒಂದು ನಾಣ್ಯಕ್ಕೆ ಎರಡು ಮುಖ, ನಮಗೋ ನಾನಾ ಮುಖ. ರಾವಣಾಸುರನಿಗಾದರೂ ದಶಮುಖ. ನಮಗೆ ಬಿಡಿ, ನಾನಾ ರೀತಿಯ ಭಾವದಲ್ಲಿರ್ತಕ್ಕಂಥವ್ರು. ಕ್ಷಣಕ್ಕೊಂದು ಚಿತ್ತ, ಕ್ಷಣಕ್ಕೊಂದು ಪಿತ್ತ ಇರತಕ್ಕಂಥ ಭಾವಾರ್ಥ. ಎಲ್ಲಿ ನಾವು ನಮ್ಮನ್ನು ತಡ್ಕೊಳ್ಳೋದು ಇರಲಿ. ಅದರಲ್ಲೂ ಈ ದುಷ್ಟ ಮುಹೂರ್ತ ಬೆಳಿಗ್ಗೆ 10:16 ಬೆಳಿಗ್ಗೆ 11:06 ಇರತಕ್ಕಂಥದ್ದು. ಕಂಟಕ ಹಾಗೂ ತೊಂದರೆ ಕೊಡತಕ್ಕಂಥ ಒಂದು ಸಮಯ ಬಂದು 3:13 4:03 ಸಂಜೆ. ಸ್ವಲ್ಪ ಜಾಗರೂಕತೆ ಆ ಸಂದರ್ಭದಲ್ಲಿ. ತುಂಬ ದೊಡ್ಡ ಕೆಲಸ, ವ್ಯವಹಾರ, ಮಾತುಕತೆ ಯಾರಾಗಲಿ, ಕೆಲವರು ದೊಡ್ಡವ್ರು ಇರ್ತಾರೆ ಬಿಡಿ ಸ್ವಾಮಿ, ತುಂಬ ದೊಡ್ಡ ದೊಡ್ಡದು ಬಾಡೂಟ ಬೀಗರೂಟ ಎಲ್ಲ ಮಾಡ್ಕೋತಾರೆ. ನಮ್ಮ ಕೈಯಲ್ಲಿ ಎಷ್ಟಿದೆ? ನಮ್ಮ ಕೈಯಲ್ಲಿ ಗುಡ್ಡೆ ಊಟ ಅಷ್ಟೇ, ಹೌದಲ್ವಾ? ಅದರಿಂದ ತುಂಬ ದೊಡ್ಡ ಕಾರ್ಯ, ದೊಡ್ಡ ಕೆಲಸ, ದೊಡ್ಡ ಜವಾಬ್ದಾರಿ, ದೊಡ್ಡ ಮಾತುಕತೆ ಸ್ವಲ್ಪ ಜಾಗರೂಕತೆಯಿಂದ ನಿಭಾಯಿಸಿ ಅಂತ ಹೇಳ್ತಾ, ಕೃತಿಕಾ ನಕ್ಷತ್ರಕ್ಕೆ ಬರತಕ್ಕಂಥ ಆರೋಗ್ಯ ಸಮಸ್ಯೆಗಳು ನೋಡಿ. ಕೃತಿಕಾ ಅಂತ ಹೇಳ್ತಿದ್ದಾಗೆ ಮೊದಲನೇ ಪಾದ ಮೇಷರಾಶಿನಲ್ಲಿರುತ್ತೆ, ಇನ್ನು 3 ಪಾದ ವೃಷಭ ರಾಶಿಗೆ ಬರತಕ್ಕಂಥ ಒಂದು ಪ್ರಭಾವ. ಸೊ ಮೇಷರಾಶಿಯ ಕೃತಿಕಾ ನಕ್ಷತ್ರ ಸೂರ್ಯ ಅಲ್ಲಿ ಉಚ್ಚಂಗತ, ಶನಿ ಅಲ್ಲಿ ನೀಚ, ಬುಧನಿಗೂ ಶುಕ್ರನಿಗೂ ಅದೊಂದು ವೈರತ್ವ ರಾಶಿ, ಕುಜನಿಗೆ ಶುಕ್ರನ್ ಮನೆಯಲ್ಲಿ ವೈರತ್ವ ರಾಶಿ. ಗಂಡ ಯಾವತ್ತಾದ್ರೂ ಹೆಂಡತಿ ಮಾತು ಕೇಳ್ತಾನಾ? ಹೇಳಿದ್ದನ್ನು ಮಾಡದೇ ಇರುವವಳೆ, ಹೇಳಿದ್ದನ್ನು ಕೇಳದೇ ಇರುವವಳು ಮಾಡದೇ ಇರುವವಳೆ ಹೆಂಡತಿ. ಹೇಳಿದ್ದನ್ನು ಕೇಳಿದಂತೆ ನಟಿಸಿ ಮಾಡದೇ ಇರುವವನೇ ಗಂಡ ನನ್ನಂಥವನು, ಮಾಡದೇ ಇಲ್ಲ. ಹೌದು, ಸೊ ಅಂತ ಒಂದು ಭಾವ. ಗುರುವಿಗೆ ಮಿತ್ರ ಸ್ಥಾನ, ಚಂದ್ರನಿಗೂ ಅಂಥದ್ದೊಂದು ತೊಂದರೆ ಏನಿಲ್ಲ. ಶಶಿಮಂಗಳ ಯೋಗ, ಸುಬ್ರಹ್ಮಣ್ಯರ ಆ ಒಂದು ಉಗಮ ಸ್ಥಾನ, ಕೃತಿಕ 6 ಮುಖ, 6 ನಕ್ಷತ್ರಗಳ ಸಂಗಮ, 6 ತಾಯಂದಿರ ಹಾಲು ಉಣಿದು ಬೆಳೆದಂಥ ಒಂದು ಕೃತಿಕಾ ನಕ್ಷತ್ರ. ಅದಕ್ಕೆ ಆ ಪ್ರಬೋಧದಲ್ಲಿರ್ತೀರಿ ಕೃತಿಕಾ ನಕ್ಷತ್ರದಲ್ಲಿ. ಮುಖ್ಯವಾಗಿ ಮೇಷರಾಶಿಯಲ್ಲಿ ಹುಟ್ಟದವ್ರಿಗೆ ಬಲ ಜಾಸ್ತಿ, ಅನ್ಕಂಟ್ರೋಲಬಲ್ ಪವರ್ ಇರುತ್ತೆ. ಕರೆಕ್ಟಾಗಿ ನಿಮ್ಮ ಜಾತಕ ಸರಿಯಾದ ವೈದಿಕರ ಹತ್ರ ತೋರಿಸ್ಕೊಳ್ಳಿ, ತಟ್ಟಿ ಎಬ್ಬರಿಸಿದ್ರೆ ಮಿನಿಮಮ್ ಅಡ್ಮಿನಿಸ್ಟ್ರೇಟರೇ. ಒಂದು ಹೋಟೆಲ್ ನಡೆಸಬಲ್ರಿ, ಹೋಟೆಲ್ನ ಟೋಟಲ್ ಅಡ್ಮಿನಿಸ್ಟ್ರೇಷನ್, ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇದೆ, ಬ್ಯಾಂಕಿಂಗ್ ಅಡ್ಮಿನಿಸ್ಟ್ರೇಷನ್. ಯು ಆರ್ ಎ ಪ್ಯೂರ್ಲಿ ಸೇನಾಪತಿ, ರಾಜ, ದೊರೆ, ಸಿಂಹಾಸನ, ಅಧಿಕಾರ, ಮಹತ್ವಾಕಾಂಕ್ಷಿ ಅನ್ನತಕ್ಕಂಥ ಒಂದು ಭಾವ ಕೃತಿಕಾ ನಕ್ಷತ್ರಕ್ಕೆ ಜನ್ಮತ ಬಂದಿರುತ್ತೆ. ನೋಡೋಕೆ ಸಾಮಾನ್ಯರಾಗಿ ಕಾಣಿಸ್ತಾರೆ. ಅದಕ್ಕೆ ಹೇಳೋದು ಜಾತಕ ಪರಾಮರ್ಶೆ ಮಾಡಿ. ಕೃತಿಕಾ ನಕ್ಷತ್ರ ಆಗಿದೆ, ಸೂರ್ಯನ ಸ್ಥಾನ ನೋಡ್ತೇವೆ. ಆಗ ಸೂರ್ಯನಿರತಕ್ಕಂಥ ಭಾವ ನೋಡ್ತೇವೆ. ಅದಕ್ಕೆ ನೀವು ಕ್ರೋಧೋನ್ಮತ್ತರು, ನಿಮ್ಗೆ ಶತ್ರುಗಳು ಜಾಸ್ತಿ ಕೃತಿಕಾ ನಕ್ಷತ್ರದವರಿಗೆ, ಹೌದು ಅಲ್ವೋ? ಹೇಳಿ ಆಗೋಲ್ಲ ನಿಮ್ಮ ಮಾತು, ನಿಮ್ಮ ನೇರ ಅದು ಕೆಲವ್ರಿಗೆ ಹಿಡಿಸೋಲ್ಲಪ್ಪ. ನೀವು ಏನ್ ಮಾಡಾಕಿದ್ದು? ನಿಮ್ಮದು ಅದೇ ಪಾಲಿಸಿ, ಆನೆ ನಡೆದಿದ್ದೇ ದಾರಿ. ಅದು ನುಗ್ಗಿದ್ರೆ ಬಾಳೆ ತೋಟಕ್ಕೆ ಫುಲ್ಲು, ತಾನು ನಡೆದಾಡಿ ತನಗೆ ಎಷ್ಟು ಬೇಕೋ ಅಷ್ಟು ತಿನ್ ಮಿಕ್ಕಿದ್ದೆಲ್ಲ ಬೀಳಿಸಿ ಹೋಗ್ತಾ ಇರ್ತದೆ. ಅದನ್ನ ತಡೆಯೋಕ್ಕಾಗುತ್ತಾ? ನೀವಾಗಿ ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋದು ಇಲ್ಲ, ಬಿಡ್ರೆ
ಇರ್ತಾರೆ. ಸ್ಥಾನ ಅಂದ ಮೇಲೆ ಅದನ್ನ ಕೆದಕ್ಲಿಕ್ಕೆ ಬೀಳಿಸ್ಲಿಕ್ಕೆ ಅನ್ನತಕ್ಕಂತ ಒಂದು ಭಾವ, ವಿಪರೀತ ಬಲ, ದುರ್ಯೋಧನಂತರ ಬಲ. ಕರೆಕ್ಟ್ ಆಗಿ ಸೂರ್ಯನೇನಾದರೂ ನಿಮ್ಮ ಜಾತಕದಲ್ಲಿ ಕರ್ಮಕಾರಕ ಶನಿ ಏನಾದರೂ ಪ್ರಜ್ವಲಿಸಿ ಅದಕ್ಕೇನಾದರೂ ಒಳ್ಳೆ ಗ್ರಹಗಳು ಗುರು ಸೂರ್ಯ ಈ ಥರದ್ದು ನೋಡಿದ್ರೆ ದೊರೆಯಾಗುವುದು ನಿಶ್ಚಿತ. ದೊರೆಯ ಪಕ್ಕದಲ್ಲಾದರೂ ನಿಲ್ಲಲೇಬೇಕು. ಬಟ್ ನಿಮ್ಮನ್ನು ಬೀಳಿಸ್ಬಿಡ್ತಾರೆ ಮಕ್ಕಳೇ. ಕೃತಿಕಾ ನಕ್ಷತ್ರಕ್ಕೆ ಅದೊಂದು ಆಗಿರುತ್ತೆ, ನಿಮ್ಮನ್ನು ತುಳಿಯೋರು ಜಾಸ್ತಿ. ಯಾಕಂದ್ರೆ ಸಹಿಸೋಲ್ಲ ನಿಮ್ಮ ಆ ಬೆಂಕಿಯನ್ನು ಪಕ್ಕದಲ್ಲಿರೋರು. ಏನೋ ಇವನು ಮುಂದ್ಗಡೆ ಮಾತ್ರ ಎಲ್ಲರೂ ಸಲ್ಯೂಟ್ ಹೊಡಿಯೋದೆ. ಎಷ್ಟು ಜನ ಸಲ್ಯೂಟ್ ಹೊಡೆದ್ರೆ ಹೇಳಿ, ಎಷ್ಟು ಜನ ನಿಮ್ಮ ಸಹಾಯ ತಗೊಂಡ್ರೆ ಹೇಳಿ. ನೀವು ಸಾಮಾನ್ಯವಾಗಿ ಕೈ ಚಾಚೋ ನಕ್ಷತ್ರ ಅಲ್ಲ, ನೀವು ಚಾಚಲ್ಲ. ಸಾಮಾನ್ಯವಾಗಿ ಮೇಷರಾಶಿಯ ಕೃತಿಕಾ ನಕ್ಷತ್ರದವರು ಕೇಳಿ ಬದುಕುವ ಮಾತೇ ಇಲ್ಲ. ಯಾಚಿಸಿ, ಏನೋ ಸಮಯ ಸಂದರ್ಭ, ನೀವು ಕಾಲು ಹಿಡ್ಕೊಂಡು ಬದುಕಲ್ಲ ಕೃತಿಕಾ ನಕ್ಷತ್ರ. ಹೌದು ಅಲ್ವೋ ಹೇಳಿ, ಹೋಗಲ್ಲೋ ಇಳು ನೀವು ಹಾಗೆ ಇನ್ನೂ ಬರುತ್ತೆ. ಸಿಟ್ಟುಗೆದ್ದು ಬಿಟ್ರಿ ಯಾರು ತಡಿಯೋಕ್ಕಾಗೋದಿಲ್ಲ, ನೀವು ಬಗ್ಗೋದೇ ಇಲ್ಲ. ಯು ಆರ್ ವೆರಿ ವೆರಿ ಪರ್ಟಿಕ್ಯುಲರ್ ಅಂಡ್ ತುಂಬ ಒಂಥರ ಜಿದ್ದಿ ಪ್ರವೃತ್ತಿ. ಜಿದ್ದಿಗೆ ನಿಂತು ಬಿಟ್ರೆ ಸೋತ್ರು ಸರಿ, ಮೀಸೆ ಮಣ್ಣು ಆಗಲಿಲ್ಲ, ಆಯ್ತು ನೋಡೋಣ ಬಿಡಿ ಇನ್ನೊಂದ್ಸಲ ಇರಿ, ರೇ ಯಾರ್ರಿ ಇದು. ಹೌದು, ಅಂಥದ್ದೊಂದು ಪ್ರಬಲವಾದಂತಹ ಒಂದು ಶಕ್ತಿ ನಿಮಗೆ ಕೊಟ್ಬಿಟ್ಟಿರ್ತಾನೆ. ಅದರಲ್ಲೂ ಮೇಷರಾಶಿಯಾಗಿ, ಮೇಷ ಲಗ್ನವಾಗಿ, ಕೃತಿಕಾ ನಕ್ಷತ್ರವಾಗಿ ಸೂರ್ಯನೇನಾದರೂ ವಿಶೇಷ ಸ್ಥಾನಗಳಲ್ಲಿ ಕುಳಿತಿದ್ದ ಮಾತ್ರ ತ್ರಿಕೋನಗಳಲ್ಲೋ, ಹೌದು 3, 6, 11 ಮನೆ, 10 ಮನೆ ತಡೆಯೋರುಂಟ ನಿಮ್ಮನ್ನ. ಬೆಂಕಿಯೇ ತುಂಬ ಬೇಗ ಕೋಪ, ಆ ಮಾತು, ಆ ನೋಟ, ಆ ಗತ್ತು ಬೇರೆ. ನೀವು ಕಾಲಿಡಿದು ಬದುಕೋದ್ ನಾನು ನೋಡಿದ್ದೇನೆ. ಕೃತಿಕಾ ನಕ್ಷತ್ರದಲ್ಲಿರೋ ಕಾಲಿಡಿಯಲ್ಲ, ಏನ್ ಮಾಡೋದು ವಿಧಿ ಇಲ್ಲ. ಸರಿ ಆಯ್ತು, ಒಂದು ನಮಸ್ಕಾರ ಹಾಕೋತೇನೆ ಅಂತಕ್ಕಂಥದ್ದು ನಾನು ನೋಡಿದ್ದೇನೆ. ಲಕ್ಷಾಂತರ ಜಾತಕ, ಅದರಲ್ಲಿ ಒಂದು ಕಡಿಮೆ ಅಂದ್ರೂ ಒಂದು 11-12 ತುಂಬ ದೊಡ್ಡ ಸ್ಥಾನದಲ್ಲಿ ಕುಳಿತಿರೋನ್ನ ನೋಡಿದ್ದೇನೆ. ಅವರ ಕೋಪವೇ, ಅವರ ಹುಂಬುತನವೇ, ಅವರ ರೋಷವೇ, ಅವರ ಜಿದ್ದಿಯೇ, ಅವರ ಅಧಿಕಾರಾಕಾಂಕ್ಷೆ ಮಹತ್ವಾಕಾಂಕ್ಷೆಗೆ ಪೆಟ್ಕೊಟ್ಬಿಟ್ಟಿರೋದು. ತುಂಬಾ ಬೇಗ ಬೆರೆಯೋಲ್ಲ, ಆಮೇಲೆ ಬೆರೆತ್ರೆ ಬಿಟ್ಕೊಡಲ್ಲ, ಅದೊಂದು ಬೇರೆ ತಮಾಷೆ. ನೀವು ಯಾವ ನಂಬಿಕೆಗೂ ಯಾರನ್ನಾದರೂ ನಂಬ್ತಿರೋ ಬಿಡ್ತಿರೋ, ನಾನು ನೋಡಿದ ಹಾಗೆ ಕೃತಿಕಾ ನಕ್ಷತ್ರದವರು ಒಂದು ಬಾರಿ ನಂಬಿದರೆ ನಿಂತ್ಕೋತಾರೆ. ಹಿ ಈಸ್ ಮೈನ್ ಸರ್. ಏನೋ ಅವನ ಬಗ್ಗೆ ಏನು ಗೊತ್ತು, ಹೇಳಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳಲ್ಲ ನೀವು. ಅಂಥದ್ದೊಂದು ಭಾವ, ನಿಂತ್ಕೋತೀರಿ, ಮಾತಿಗೆ ನಿಲ್ಲುವ. ಅದು ಒಳ್ಳೇದೋ ಕೆಟ್ಟದ್ದೋ, ಒಳ್ಳೇದೋ ಕೆಟ್ಟದ್ದೋ, ವಾಟ್ ಎವರ್ ಇಟ್ ಇಸ್ ರೈಟ್ ಮೀನ್ಸ್ ರೈಟ್. ನಿಮ್ಗೆ ಅದೊಂದು ಪ್ರಾಬ್ಲಮ್, ಬಾಸ್ ಈಸ್ ಆಲ್ವೇಸ್ ರೈಟ್ ಅಂತೀವಲ್ಲ, ಕೃತಿಕಾ ನಕ್ಷತ್ರ ಆಲ್ವೇಸ್ ರೈಟ್, ನಾನು ಮಾಡಿದ್ದೇ ಸರಿ. ಸ್ವಲ್ಪ ಕಷ್ಟವಪ್ಪ ನಿಮ್ಮ ಹತ್ರ ಈಜೋದು, ಭಾರಿ ಭಯ ಆಗುತ್ತೆ. ಕೃತಿಕಾ ನಕ್ಷತ್ರನ ನಿಭಾಯಿಸ್ಬೇಕು ಅಂದ್ರೆ ಅಲ್ಲಿ ನಾಟಕ, ಗಿಮಿಕು, ಸುಳ್ಳು, ಮೋಸ ನಡೆಯೋದೇ ಇಲ್ಲ. ಹೋಗ್ಬಿಟ್ಟು ಏನೋ ಒಂದು ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಇನ್ನೊಂದು ಸಿಕ್ಕಾಕೋಬಿಡ್ತೀರಿ ಕೃತಿಕಾ ಹತ್ರ. ತುಂಬಾ ದಿನ ನಿಮ್ಮ ನಾಟಕ ನಡೆಯೋಲ್ಲ, ಅವ್ರು ಗೊತ್ತಾಗುತ್ತೆ. ಆತ್ಮಕಾರಕನ ನಕ್ಷತ್ರ ಆತ್ಮಕಾರಕ ಅಲ್ಲಿ ಉಚ್ಚಂಗತ, ನೆನಪಿಟ್ಕೊಳ್ಳಿ. ಹೆಸರಿಗೆ ಚಂದ್ರ ಅಲ್ಲ ಅದು, ಸೂರ್ಯ. ವಿಪರೀತ ಬಲದಲ್ಲಿ ಇರತಕ್ಕಂಥದ್ದು ಒಂದು ಸ್ಥಾಯಿ ಇರುತ್ತೆಪ್ಪ. ಪೂರ್ವ ಪುಣ್ಯ ಸ್ಥಾನಾಧಿಪತಿಯ ಪ್ರಭಾವದಲ್ಲಿ ಸುಖಾಧಿಪತಿ ಬಂದು ಕುಳಿತಿರೋದು. ಅದಕ್ಕೆ ನಿಮಗೆ ವಿಪರೀತವಾಗಿರ್ತಕ್ಕಂಥ ಜ್ವರಗಳು ಬರುತ್ತೆ. ಮಿನಿಮಮ್ ಫ್ಲೂ, ಟೈಫಾಯ್ಡ್ಗೆ ಸಂಬಂಧಪಟ್ಟಂಥ ಸಮಸ್ಯೆ, ಮಲೇರಿಯಾ, ಫಿಲೇರಿಯಾ, ಆಮೇಲೆ ಸ್ಮಾಲ್ ಪಾಕ್ಸು. ನೋಡಿ, ಮುಖದ ಮೇಲೆ ಏನಾದರೂ ಒಂದು ಕಲೆಗಳು ಬರೋದು, ಬಂಗು ಬರೋದು, ಚಿಕನ್ ಫಾಕ್ಸ್ ಅಂತ ಏನು ಹೇಳ್ತಾರೆ ಆ ಥರದ್ದೊಂದು ಬರತಕ್ಕಂಥದ್ದು, ಗಾಯಗಳಾಗೋದು, ಪೆಟ್ಟುಗಳಾಗೋದು, ಬ್ರೈನ್ ಫೀವರ್ ಆಗೋದು, ಇಂಜುರೀಸ್ ಆಗೋದು, ಕಟ್ಸ್ ಆಗೋದು. ಯಾಕಂದರೆ ಕುಜನ ಭಾವದಲ್ಲಿ ಚಂದ್ರ ಸೂರ್ಯನ ಸಾರದಲ್ಲಿ ಕುಳಿತಾಗ ಇದು ಸರ್ವಸಾಧಾರಣ. ಬೆಂಕಿಕಾರಕನ ಮನೆಯಲ್ಲಿ ಚಂದ್ರ ಆತ್ಮಕಾರಕನ ಸೂರ್ಯನ ಬಿಸಿಲು ಆ ಪಾಟಿ ಬಿತ್ತು ಅಂದರೆ ತಡೆಯೋದಕ್ಕಾಗುತ್ತಾ? ನೀವು ತುಂಬ ಹುಷಾರಾಗಿರಬೇಕು. ಕೃತಿಕಾ ನಕ್ಷತ್ರದವರು ಏನಾದರೂ ಒಂದು ಸಣ್ಣ ಸರ್ಜರಿ ಆದರೂ, ಬಾಡಿನಲ್ಲಿ ಏನಾದರೂ ಒಂದು ಇಳಿಯೋದಾದರೂ, ಓವರ್ ಹೀಟ್ ಆಗೋದು, ಉಂಗುಸಷ್ಟು ಸಿಕ್ಕಾಬಟ್ಟೆ ಇರುತ್ತೆ. ನೀವೇನಾದರೂ ಒಂಥರ ಕುಸ್ತಿಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ, ಸ್ಪೋರ್ಟ್ಸಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮನ್ನು ಮನಸೋರೇ ಇಲ್ಲ.
ಈ ಕುಸ್ತಿ, ಈ ಬಾಕ್ಸಿಂಗು, ನೀನು 108 ಹಾಕೋ, ಹಾಕೊಳ್ಳೋ ಹೋಗೋ, ಬಿದ್ದಿರ್ಬೋದು ನಾನು. ಎದ್ದು ನೀವು ತಿರುಗಿಸಿ ಒಂದು ಹೊಡೆತ ಹೊಡೆದ್ರಿ ಅಂತ ಇಟ್ಕೊಳ್ಳಿ, ಓ ಮೈ ಗುಡ್ನೆಸ್, ಬೆಳೆಸ್ತೀರಿ. ಹೇಳ್ತೀವಲ್ವಾ, ನಮ್ಮ ಕೈಲಿ ಒಂದು ಸೋಲು, ಎರಡು ಸೋಲು, ಮೂರು ಸೋಲು ತಟ್ಕೊಳ್ಳೋ ಅಷ್ಟರಲ್ಲಿ ಸಮಾಧಿ. 6 ಅಡಿ 3 ಅಡಿ ಗೋವಿಂದ ಎದ್ದೋಳ್ತೀರಿ ನೀವು. ನಿಂದೆಷ್ಟು ನಂದೆಷ್ಟು ಬಾಕಿ ಚುಪ್ತ ಮರೆಯದ ವ್ಯಕ್ತಿಗಳು. ಅದಕ್ಕೆ ಈ ಪಾರ್ಟಿ ಫೀವರ್ ಒಳಗಡೆ ಇಟ್ಕೊಂಡು ಆ ಕ್ರೋಧ ಒಳಗಡೆನೆ ಬೇಯ್ತಿರುತ್ತೆ, ಅದಕ್ಕೆ ಹೈಯರ್ ಫೀವರ್ ಬರುತ್ತೆ ನಿಮಗೆ. ದೇಹವನ್ನ ಮುಟ್ನೋಡಿ ತುಂಬಾ ಬಿಸಿ ಇರುತ್ತೆ. ಆ ಎಳ್ಳೆಣ್ಣೆ ಪಿತ್ತ ಜಾಸ್ತಿ, ಕೂದಲು ಬೇಗ ಬೆಳಗಾಗುತ್ತೆ, ಚರ್ಮದ ಸಮಸ್ಯೆಗಳು ಸ್ವಲ್ಪ ಆಗುತ್ತೆ. ಅಂಗಸೌಷ್ಠವ ಚೆನ್ನಾಗಿದ್ರು ಕೂಡ ಓವರ್ ಪಿತ್ತ ಆಗಿ ನಾಲ್ಗೆ ಸ್ವಲ್ಪ ತೊದಲ್ತಕ್ಕಂಥದ್ದು ಆಗುತ್ತೆ, ಸರಿಯಾಗಿ ನಿದ್ದೆ ಬರೋದಿಲ್ಲ, ಅದು ಒಂದು ಸಮಸ್ಯೆ ಆಗುತ್ತೆ. ಕೂದಲು ಉದುರಬಹುದು ಬೇಗ. ಒಂದು 10ರಲ್ಲಿ 7 ಜನಕ್ಕೆ ಕೃತಿಕಾ ನಕ್ಷತ್ರದವರಿಗೆ ತಲೆಯಲ್ಲಿ ಕೂದಲಿಲ್ಲ, ಕೂದಲು ಸ್ವಲ್ಪ ಕಡಿಮೆ, ಇಲ್ಲ ಚಿಕ್ಕ ಚಿಕ್ಕ ಕೂದಲು, ಗುಂಗುರು ಕೂದಲು ಇರತಕ್ಕಂಥದ್ದು ಇರುತ್ತೆ, ಕಣ್ಣಿಗೆ ಕನ್ನಡಕ ಹಾಕೊಳ್ಳುವಂಥ ಪರಿಸ್ಥಿತಿ ಕೂಡ ಬರತಕ್ಕಂಥದ್ದಾಗುತ್ತೆ. ಚೆನ್ನಾಗಿ ತುಪ್ಪ ತಿನ್ನಿ, ಒಳ್ಳೆ ಬೆಣ್ಣೆ ತಂದು ಕಾಯಿಸಿ ತುಪ್ಪ ಸೇವಿಸ್ತಕ್ಕಂಥದ್ದು ಮಾಡಿ. ಸ್ವಲ್ಪ ಈ ಶನಿಯ ಭಾವ, ಗುರುಭಾವ, ಗುರು 12ನೇ ಮನೆ ಭಾಗ್ಯಾಧಿಪತಿ, ವಿಪರೀತ ಭೋಜನ ಪ್ರಿಯರು, ಎಲ್ಲ ತಿಂತೀರಿ. ತಿನ್ನೋ ಕೂತ್ಕೊಂಡ್ರೆ ನೀವು ಫುಲ್ ಮೀಲ್ಸೆ, ಆ ಮೀಲ್ಸ್ ಎಲ್ರು ಕೈಲೂ ತಿನ್ನಕ್ಕಾಗಲ್ಲ. ಮೊನ್ನೆ ನೋಡಿ ಯುಗಾದಿಗೇನೋ ಇಟ್ಟಿದಂತೆ, ಯಾರೋ 12 ಮುದ್ದೆಯೋ 14 ಮುದ್ದೆಯೋ ತಿಂದು ಜೀರ್ಣಿಸ್ಕೊಂಡು ಎದ್ರು ಅಂತ. ಇದಾರಪ್ಪ ಘಟಾನುಘಟಿಗಳು, ನೀವು ಅಂಥವ್ರಲ್ಲಿ ಒಬ್ರು. ಹಾಗಂತ ಸುಮ್ಮನೆ ಊಟಕ್ಕೆ ಕೂತ್ಕೊಳ್ಳಲ್ಲ, ಏನು ಬೇಕೋ ಅಚ್ಚುಕಟ್ಟಾಗಿ ಎಷ್ಟು ತಿನ್ಬೇಕೋ ಅಷ್ಟು ವಿಪರೀತ ತಿನ್ನೋದು ಅದೆಲ್ಲ ಇಲ್ಲ. ಯಾಕಂದ್ರೆ ನಿಮ್ಮ ಒಳಗಡೆ ಇರುವ ಯೋಧ ಯಾವಾಗ್ಲೂ ಜಾಗೃತ ಆಗಿರ್ತಾನೆ. ವಿಪರೀತ ಉಷ್ಣ ಪದಾರ್ಥಗಳ ಊಟವನ್ನ ಸೇವಿಸ್ಬೇಡಿ, ವಿಪರೀತ ಬಿಸಿಯ ಊಟವನ್ನ ಕೃತಿಕಾ ನಕ್ಷತ್ರದವರು ಸೇವಿಸ್ಬೇಡಿ. ಒಂಚೂರು ಹರಳೆಣ್ಣೆ ದೇಹಕ್ಕೆ ವಾರಕ್ಕೊಂದೆರಡು ಬಾರಿ ಹಚ್ಚಿ ಸ್ನಾನ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿ. ವರುಣ ದೇವರ ಮಂತ್ರ ಜಪ ಮಾಡ್ಕೊಳ್ಳೋದು, ಆದಿತ್ಯ ಹೃದಯ ಸ್ತೋತ್ರ ಜಪ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದನ್ನ ತಂದ್ಕೊಡುತ್ತೆ. ಶಿವಾಲಯ ಶಿವನಿಗೆ ಆಗಾಗ ಒಂದು ಪುಟ್ಟದಾಗಿ ಎಳನೀರನ್ನ ಕೊಡ್ತಾ ಬನ್ನಿ ಅಭಿಷೇಕಕ್ಕೆ. ಯಾಕಂದ್ರೆ ಶಿವ ಒಬ್ಬನೇ ಜಗತ್ತಿನಲ್ಲಿ, ನಿರಾಕಾರಂ ಸದಾಶಿವ, ಅಚಿಂತ್ಯಂ ಅಖಂಡಂ ಅನಂತಂ. ಎಲ್ಲಾ ದೇವರುಗಳಿಗೂ ಒಂದೊಂದು ಅಲಂಕಾರ ಇರುತ್ತೆ ನೋಡಿ. ಶಿವನಿಗೆ ಅಲಂಕಾರವೇ ಇಲ್ಲ, ಅಲ್ಲೊಂದು ರೂಪವೇ ಇಲ್ಲ, ಅರೂಪ ರೂಪ ಶಿವ. ಏನ್ ತಗೋಬಂದ್ ಸುರಿದ್ರು ಎಲ್ಲ ಸೋರೋಗುತ್ತೆ, ದ್ವೇಷ ಹಾಕಿದ್ರು ಸೋರುತ್ತೆ, ಒಳ್ಳೆ ಹಾಲು ಹಾಕಿದ್ರು ಸೋರೋಗುತ್ತೆ, ತುಪ್ಪ ಹಾಕಿದ್ರು ಸೋರೋಗುತ್ತೆ, ಮಹಾಪ್ರಸಾದ ಅಂತ ಸೋರಿದ್ರು, ಗಂಧಾಭಿಷೇಕ ಮಾಡಿದ್ರು ಸೋರುತ್ತೆ, ಏನು ನಿಲ್ಲಿಸ್ಕೊಳ್ಳಲ್ಲ. ಅಂದ್ರೆ ನನ್ನ ಹತ್ರ ಏನು ಉಳಿಯಲ್ಲ ಅನ್ನೋವಂತ ಒಂದು ಭಾವ ಬರಬೇಕು ನಿಮಗೆ. ಎಷ್ಟಕ್ ಬಂದ್ರು ಉಳಿಯಲ್ಲ, ಅದೊಂದು ಬಂದು ಬಿಟ್ರೆ ನೀ ಒಂದು ಅದ್ಭುತ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಸರಿಯಾದ ವೈದಿಕರ ಹತ್ರ ನಿಮ್ಮ ಶಕ್ತಿಯನ್ನ ತಿಳಿದುಕೊಂಡು ಹೆಜ್ಜೆ ಇಡ್ಲಿಕ್ಕೆ ತೋರಿಸ್ಕೊಳ್ಳಿ. ನಿಮ್ ಬಲ ಏನು, ನೀವು ಯಾವ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ರೆ, ಕೃತಿಕಾ ನಕ್ಷತ್ರ ಇನ್ನು 20 ವರ್ಷ 21 ವರ್ಷ ಏನ್ ಓದ್ಕೋಬೇಕು, ಏನ್ ಕೋರ್ಸ್ ತಗೋಬೇಕು, ವಾಣಿಜ್ಯ ತಗೊಂಡ್ರೆ ಉತ್ತಮನ, ಇಲ್ಲ ಆರ್ಟ್ಸು ಲಾ ಮ್ಯಾನೇಜ್ಮೆಂಟ್ ತಗೊಂಡ್ರೆ. ನಾನ್ ನೋಡಿದಾಗೆ ನೀವು ಬಂದು ಒಂಥರ ಜಟ್ಟಿ ಲಾಯರು, ಪೊಲೀಸು, ಅಡ್ಮಿನಿಸ್ಟ್ರೇಷನು, ರಾಜಕಾರಣಿ ಈ ಥರದ್ದು ತುಂಬ ಬೇಗ ಒಲಗ್ ಬರ್ತವೆ. ಬಟ್ ಜಾತಕದಲ್ಲೂ ಗಟ್ಟಿತನ ಇರಬೇಕಾಗುತ್ತೆ. ಇಲ್ಲ ಅಂತ ಹೇಳ್ಬಿಟ್ಟು ಕೃತಿಕಾ ನಕ್ಷತ್ರ ಒಂದೇ ಕೊಡಲ್ಲ ಫಲ, ಬೇರೆ ಬೇರೆ ಭಾವಗಳನ್ನು ಕೂಡ ನೋಡಬೇಕಾಗುತ್ತೆ. ಸರಿಯಾದ ವೈದಿಕರ ಹತ್ರ ಒಮ್ಮೆ ಜಾತಕ ತೋರಿಸ್ಕೊಳ್ಳಿ, ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ, ಇನ್ನಷ್ಟು ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದುಡ್ಡು ಉಳಿಸ್ಕೋಬೇಕು ಅಂದ್ರೆ ಈ ರಾಶಿಯವ್ರ ಪಕ್ಕದಲ್ಲಿರಿ. ಹೌದು, ಎಲ್ಲರಿಗೂ ದುಡ್ಡನ್ನ ಸಂಪಾದನೆ ಮಾಡೋಕ್ಕೂ ಬರೋಲ್ಲ,
ಹಾಗೆ ಎಲ್ಲರಿಗೂ ದುಡ್ಡು ಉಳಿಸ್ಕೊಳ್ಳೋಕು ಬರೋಲ್ಲ. ಹಾಗೆ ಅಂತ ಒಂದು ಉಳಿಸುವುದನ್ನ ಹೇಳಿಕೊಡಲು ಎಲ್ಲರಿಗೂ ಬರುವುದಿಲ್ಲ. ಅಪರೂಪಪ್ಪ, ದುಡ್ಡು ಮಾಡುವುದು ಒಂದು ಕಲೆ, ಎಲ್ರಿಗೂ ದುಡಿಯೋಕ್ಕಾಗಲ್ಲ, ಬರೋಲ್ಲ. ಯಾವಾಗ ಕೇಳಿದ್ರು ಒಂದು ಅದೇ ಕತೆ, ಅದೇ ರಾಗ, ಅದೇ ಇದು ಅನ್ನತಕ್ಕಂಥದ್ದು. ಆ ಏನೋ ದುಡಿತಾ ಇದ್ದೀನಿ ಗುರುಗಳೇ, ಏನು ಉಳಿಸ್ಕೊಳಕ್ಕಾಗ್ಲಿಲ್ಲ ಗುರುಗಳೇ. ಹೇಗಾದರೂ ದುಡ್ಡನ್ನ ಬರುವುದರಲ್ಲಿ ನೋಡಿ, ಒಬ್ಬನಿಗೆ 10,000 ರೂಪಾಯಿ ಸಂಬಳ ಬರುತ್ತೆ. 10,000 ನಾನು ನೋಡಿದ್ದಾನೆ. ಮೊನ್ನೆ ಒಂದು ಇಬ್ರು ತಾಯಂದ್ರು ಬಂದಿದ್ರು, ನೋಡಿದೆ ಅಕ್ಕ ತಂಗಿರು, ಏ ಬಿ ಮಟ್ಟದ ವಿದ್ಯೆ ನಮ್ಮ ಟೆಕ್ನಿಕಲ್ ಇಂಜಿನಿಯರಿಂಗ್ ಅಂತಿದೆ, ಆದ್ರೆ ವಿದ್ಯೆಗೆ ತಕ್ಕಂಥ ಕೆಲಸ ಎಲ್ಲ, ಕೆಲ್ಸಕ್ಕೆ ತಕ್ಕಂಥ ಸಂಭಾವನೆ ಎಲ್ಲ ಹೇಳ್ಕೊಳಕ್ ಮಾತ್ರ IT ಫೀಲ್ಡ್ ಅಲ್ಲಿ ಇರ್ತೀರಿ, ಸ್ವಲ್ಪ ಚೇಂಜ್ ಮಾಡ್ಕೊಳ್ರು ಅಂದ್ರೆ ಇಬ್ಬರ ಕಣ್ಣಲ್ಲೂ ಒಂದು ಸಣ್ಣಗಿನ ಕಣ್ಣೀರು. ಏನ್ ಗೊತ್ತ, ಹೆಸರುಗೆ ಹೇಳ್ಕೊಳಕ್ ದೊಡ್ಡ ಕಂಪ್ನಿ ಬೇಜಾರು ಮಾಡ್ಕೋಬೇಡಿ, ಕಂಪ್ನಿ ಹೆಸರು ಹೇಳ್ತೀನಂತ ನಿಜ ಅದೇ, ಸತ್ಯ ಅದೇ. IT ಅನ್ನೋದು ಡೂಮ್ ಬೂಮ್ ಹೋಯ್ತು ಆ ಕಾಲ. ನಾನು ಅದನ್ನ 8 ವರ್ಷದ ಹಿಂದ್ಗಡೆನೆ ಹೇಳಿದ್ದೆ, ಒಂದು ಕಾಲಕ್ಕೆ ಬಲೂನ್ ಹೊಡೆದೋಗುತ್ತೆ ಅಂತ. ಅದಾಗಿದೆ. 12-13,000 ಸಂಬಳ, ನಾ 2.5 ವರ್ಷದಿಂದ ಕೆಲಸ ಮಾಡ್ತಿರೋದು. ಅಯ್ಯೋ ತಾಯಂದ್ರ, ಏನ್ರು ಇದು? ಒಂದು ಆಫೀಸ್ ಬಾಯ್ ಕೆಲ್ಸಕ್ಕೆ ಹೋದ್ರು ಕೂಡ, ಒಂದು ಆಫೀಸಲ್ಲಿ ಕಸ್ಟಮರ್ ಸರ್ವಿಸ್, ಬರೀ ಟೆಲಿಕಾಲಿಂಗ್, ಫೋನ್ಸ್ ಅಟೆಂಡ್ ಮಾಡ್ತೀವಿ, ರಿಪ್ಲೈ ಮಾಡ್ತೀವಿ ಸಂಸ್ಥೆ ಬಗ್ಗೆ, ಬೇರೆ ಬೇರೆ ಸರ್ವಿಸ್ಗಳ ಬಗ್ಗೆ, ಒಂದು ಇನ್ಶೂರೆನ್ಸ್ ಆಫೀಸಲ್ಲೋ, ಒಂದು ಬ್ಯಾಂಕಿಂಗ್ ಅಲ್ಲೋ. ಮಾರ್ನಿಂಗ್ 9:30 ಕೆಲಸ, ಸಂಜೆ 6:30 ಮ್ಯಾಕ್ಸಿಮಮ್ 7 ಗಂಟೆ ಲಾಗ್ಔಟ್. ಆನಂದ ಅಲ್ಲೇ 15-18,000 ಮಿನಿಮಮ್, ಪ್ಲಸ್ ಇನ್ಸೆಂಟಿವ್, ಇನ್ನೊಂದು ಇದೆ. ಇಷ್ಟು ವರ್ಷ ಒಂದು ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ರೆ 1 ವರ್ಷಕ್ಕೆ ಕಡಿಮೆ ಅಂದ್ರು, ಆವರೇಜ್ ಕಾಲೇಜ್ ಫೀಸ್ ಅಂದ್ರು ಕೂಡ 1 ಲಕ್ಷ ಇದೆ, 1-1.5 ಲಕ್ಷ. ನೀವು ಊಟ ತಿಂಡಿ ಓಡಾಟ ಬಸ್ಸು ಎಲ್ಲ ಲೆಕ್ಕ ಹಾಕೊಳ್ಳಿ, ಪುಸ್ತಕ ನೋಟ್ಸು ಗೈಡು ಕೋಚಿಂಗ್, ಅದಕ್ಕೊಂದು 1 ವರ್ಷಕ್ಕೆ 1.5 ಲಕ್ಷ. 3 ಲಕ್ಷ × 4 ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ 12 ಲಕ್ಷ. 12 ಲಕ್ಷಕ್ಕೆ ಇವತ್ತು ಆ ಲೋನ್ ತಗೊಂಡು ಮಾಡಿದ್ದೀನಿ ಅಂದ್ರೆ ಕೂಡ ಆವರೇಜ್ ಬ್ಯಾಂಕ್ ಅವ್ರು ಕಳ್ಳರು ಮುಚ್ಚಿಡ್ತಾರೆ, 2% ಇಂಟ್ರೆಸ್ಟು. 24,000 ಅದಕ್ಕೆ ಸೇರಿಸಿ ಆ 4 ವರ್ಷಕ್ಕೆ ಬಂದು ಸೇರ್ಕೊಬಿಟ್ಟಿರುತ್ತೆ, 30 ಲಕ್ಷ ಆಗ್ಬಿಟ್ಟಿರುತ್ತೆ. 30 ಲಕ್ಷಕ್ಕೆ 12,000 ಸಂಬಳ ಬಂದ್ರೆ ಬಡ್ಡಿ ಏನ್ ಕಟ್ಟೋದು, ಅಸಲು ಯಾವಾಗ ತೀರಿಸೋದು, ಮನೇನೇನ್ ನೋಡೋದು, ನಾವೇನ್ ತಿನ್ನೋದು? ನೋಡಿ, ಲೆಕ್ಕಾಚಾರ ಗೊತ್ತಿಲ್ಲ, ಯಾವ್ದು ಓದ್ಬೇಕು ಗೊತ್ತಿಲ್ಲ, ವೈದಿಕವಾಗಿ ತಿಳ್ಕೊಂಡಿಲ್ಲ, ಇಂಜಿನಿಯರಿಂಗ್ ಮಾಡಿದ್ರಿ ನಾಟ್ ಇನ್ ಮುಂದಿನ 10-15 ವರ್ಷಕ್ಕೆ 20 ವರ್ಷಕ್ಕೆ ಇದು ಸಸ್ಟೈನಬಿಲಿಟಿ ಇರುತ್ತಾ, ಇದ್ರಲ್ಲಿ ನಮ್ಗೆ ರಿವಾರ್ಡ್ಸ್ ಬರುತ್ತಾ, ಇದನ್ನೇ ವೈದಿಕವಾಗಿ ಚೆಕ್ ಮಾಡೋದು. ಬಲ ಏನು, ನಮ್ಮ ಓದಕ್ಕೆ ತಕ್ಕಂತ ಸಂಭಾವನೆ ಇರಬೇಕು. ಇವತ್ತು ನೀವು ನಂಬೋಲ್ಲ, IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದಕ್ಕೆ 100 ಸೀಟ್ ಇದೆ. ಆ ಒಂದು ಇಂಜಿನಿಯರಿಂಗ್ ಅಂದ್ರೆ ಕಡಿಮೆ ಅಂದ್ರೆ 1 ಕೋಟಿ ಜನಗಳ ಕನಸು ಅದು, ಆ ಕಾಲೇಜಲ್ಲಿ ಓದಬೇಕು ಅಂತ. ಹೇಗೆ ಸ್ಟ್ಯಾನ್ಫೋರ್ಡು ಆಕ್ಸ್ಫೋರ್ಡು ಇದೆಲ್ಲ ಮಾತಾಡ್ತಾರಲ್ವಾ, ಭಾರತದಲ್ಲಿ ದ ಟಾಪ್ ರ್ಯಾಂಕ್ಡ್ ಕಾಲೇಜಸ್ ಅಂದ್ರೆ IIT, ಅದು ಕರ್ಗಾಪುರ ಇರ್ಬೋದು, ಅಹಮದಾಬಾದ್ ಇರ್ಬೋದು, ಬ್ಯಾಂಗ್ಳೂರ್ ಇರ್ಬೋದು, ಹೈದರಾಬಾದ್ ಇರ್ಬೋದು, ವಾಟ್ ಎವರ್, IIT ಎಲ್ಲ ಕಡೆಯೂ. 1 ಕೋಟಿ ಜನಗಳ ಕನಸಿನಲ್ಲಿ 10 ಲಕ್ಷ ಜನ ಪ್ರಿಪರೇಷನ್ ಆಗಿ, 1 ಲಕ್ಷ ಜನ ಎಕ್ಸಾಮ್ ಬರೆದು 100 ಸೀಟ್ ಸಿಗುತ್ತೆ ಒಂದು ಕಾಲೇಜಲ್ಲಿ ಅಷ್ಟೇ. ಅದರಲ್ಲಿ ಓದಿದಂತ ವಿದ್ಯಾರ್ಥಿಗೆ ಇಮ್ಮಿಡಿಯೇಟ್ 1 ಕೋಟಿ ಪ್ಯಾಕೇಜ್ ಅಂತಾರೆ. ಇವತ್ತಿಲ್ಲ, ನೀವು ನಂಬೋಲ್ಲ, ಯಾರೋ ಒಂದು 3 ವರ್ಷಕ್ಕೆ 1 ಕೋಟಿ ಪ್ಯಾಕೇಜು, ಇನ್ನು 1-7 ಜನಕ್ಕೆ 50 ಲಕ್ಷದ ಪ್ಯಾಕೇಜು ವಾರ್ಷಿಕವಾಗಿ, ಇನ್ನೊಂದು 20 ಜನಕ್ಕೆ 10 ಲಕ್ಷದ ಪ್ಯಾಕೇಜು. 10 ಲಕ್ಷದ ಪ್ಯಾಕೇಜ್ ಅಂದ್ರೆ ತಿಂಗಳಿಗೊಂದು 80,000, 70-80,000 ಅಷ್ಟೇ. ಮಿಕ್ಕದವ್ರಿಗೆಲ್ಲ ತಿಂಗಳಿಗೆ 10,000 ಪ್ಯಾಕೇಜ್, ಜಾಬೇ ಇಲ್ಲ. 33% IIT ನಲ್ಲಿಯೇ ಜಾಬ್ಸ್ ಇಲ್ಲ. IIT ನ ಪಾಸ್ ಆಗಿ ಬಂದವನಿಗೆ ದೊಡ್ಡ ದೊಡ್ಡ ಕಂಪ್ನಿ ಕೊಡ್ತಿಲ್ಲ, ನಿನ್ ಪ್ಯಾಕೇಜು ಇರಪ್ಪ ಹೇಳ್ತೀವಿ ಅಂತಿದ್ದಾರೆ. ನೋಡಿ, ವೇರ್ ಇಸ್ ದಿ ಕ್ಯಾಲ್ಕುಲೇಷನ್ ಇಸ್ ಗಾನ್ ರಾಂಗ್. ಅದಕ್ಕೆ ಹೇಳೋದು ಮಕ್ಕಳೇ, ವೈದಿಕವಾಗಿ ನಿಮ್ ಜಾತಕ ಪರಾಮರ್ಶಿಸಿ. ಎಲ್ರ ಕೈಯಲ್ಲೂ ಆಗೋಲ್ಲ, ಸುಮ್ಮನೆ ಓದೋದಲ್ಲ, ಓದಿಗೊಂದು ನಿಮಗೊಂದು ನಿಮ್ಮ ಆ ಓದಕ್ಕೆ ತಕ್ಕಂಥ ಅರ್ಹತೆ ಉಳ್ಳ ಕೆಲಸ ಸ್ಥಾನ ಇರ್ಬೇಕು. ಒಂದು ಅವಾರ್ಡು ಇಲ್ಲ ರಿವಾರ್ಡು, ಪರವಾಗಿಲ್ಲ, ಗೌರ್ಮೆಂಟ್ ಜಾಬೇ, ರಿವಾರ್ಡ್ ಕಮ್ಮಿನೇ, ಅವಾರ್ಡ್ ಇದೆ ಇಲ್ಲ ಅದರ ತತ್ಸಮಾನ ಪರವಾಗಿಲ್ಲ,
ಅಟ್ಲೀಸ್ಟ್ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸೇರ್ಕೊಳ್ಳಿ, ಇಲ್ಲ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಆದರೂ ಸೇರ್ಕೊಳ್ಳಿ. ಈ MNC, IT, IIT ಬೂಮ್ ಎಲ್ಲ ಇದೆಲ್ಲ ಏನು ಮರ್ತುಬಿಡಿ. ನನಗೆ ಗೊತ್ತಿರೋ ಹಾಗೆ 2030 ಅಷ್ಟರಲ್ಲಿ ಇವರು 30% ಅಂತ ಏನು ಹೇಳ್ತಿದ್ದಾರೆ, 75% ಗಾನ್. IT ಜಾಬ್ಸು, ಇಂಜಿನಿಯರಿಂಗು, ಇಷ್ಟು ಲಕ್ಷಗಳು ಕೊಟ್ಟು MBA, ಅದಿದ್ದು ವರ್ಸ್ಟ್. ಅದನ್ನಂತೂ ಕೇಳಲೇಬೇಡಿ MBA ಮಾಡ್ತೀವಿ ಅಂತ. ಸ್ಟ್ಯಾಟ್ಸ್ ತೆಗೆದು ನೋಡಿ ಮಗಳೇ, ನಾನು ಸುಳ್ಳು ಹೇಳ್ತಿಲ್ಲ. ಯಾಕಂದ್ರೆ ಶನಿ ಕುಜ ಸೇರಿದೆ ಅಲ್ವಾ, ವಿಧ್ವಂಸಕ ಮಾಡ್ತಾನೆ. ಕ್ರೋಧಿನಾಮ ಸಂವತ್ಸರ ಬರೆದಿಟ್ಕೊಳ್ಳಿ, ಜಾಬ್ಸ್ ವಿಲ್ ಬಿ ಲಾಸ್ಟ್, ಜಾಬ್ಸ್ ವಿಲ್ ನಾಟ್ ಬಿ ಕ್ರಿಯೇಟೆಡ್. ನೀವು ಸುಮ್ಮನೆ ಅಷ್ಟು ದುಡ್ಡು ಹಾಕಿ ಹೊರಗಡೆ ಬಂದು 15,000, 20,000, 25,000 ಮೇಲೆ ಇಲ್ಲ. 10th 10 ವರ್ಷ ಓದಿದ್ರಿ, ಸೆಕೆಂಡ್ PUC 2 ವರ್ಷ, ಡಿಗ್ರಿ 3 ವರ್ಷ, ಮಾಸ್ಟರ್ಸ್ ಡಿಗ್ರಿ 2 ವರ್ಷ, ಲೆಕ್ಕ ಹಾಕ್ಕೊಳ್ಳಿ. 10, 2, 12, 12, 3, 15, 15+, 13 ವರ್ಷ. ನೀವು ರಾತ್ರಿ ಹಗಲು ಆವ್ರೇಜ್ಲಿ 1 ಲಕ್ಷ ಖರ್ಚು ಮಾಡಿದ್ದೀನಿ ಅಂದ್ರೆ 17 ಲಕ್ಷ. ನಾ ಹೇಳ್ತಿರೋದು ಸ್ಟಾರ್ಟಿಂಗ್ ಇಂದ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ UKG LKG ತಗೊಂಡು ಅದೊಂದು 2 ವರ್ಷ, 19 ವರ್ಷ ಸೆಂಟ್ರಲ್ ಒಂದು ಇಂಡಸ್ಟ್ರಿಯಲ್ ಟ್ರೈನಿಂಗು ಲೊಟ್ಟು ಲೋಸ್ಕೊಂತ ಇನ್ನೊಂದು ವರ್ಷ, 20 ವರ್ಷ ಕಷ್ಟಪಟ್ಟು ಓದಿ ಹೊರಗಡೆ ಬಂದ್ರೆ, ಕೆಲ್ಸಕ್ಕೆ ಹೋದ್ರೆ ಇವ್ರ ಹತ್ರ ಜಾಬ್ ಇಲ್ಲ, ನೈಟ್ ಶಿಫ್ಟ್ ಮಾಡು, ಸ್ಟಾರ್ಟ್ಅಪ್ ಕಂಪ್ನಿ 10,000 ಕೊಡ್ತೀನಿ, ಬಾಂಡ್ ಮಾಡ್ಕೋ, ಅಗ್ರಿಮೆಂಟ್ ಮಾಡ್ಕೋ, 5 ವರ್ಷ. ದ ಬಿಗ್ಗೆಸ್ಟ್ TCS ಕಂಪ್ನಿ ಇಸ್ ಡೂಯಿಂಗ್ 12,000, 13,000 ರೂಪಾಯಿ ಸಂಬಳ ರೀ, ಚೀಟಿಂಗ್ ಅಲ್ವಾ? ನೋಡಿ ಇದೇ ಆಗ್ತಿರೋದು. ಆದ್ರೆ ಈ ಬುದ್ಧಿವಂತರು ಇದಾರಲ್ಲ, ಇವರು ಎಷ್ಟೇ ಇರಲಿ, ಎಷ್ಟೇ ಸಂಬಳ ಬರಲಿ, ಉಳಿಸ್ತಾರೆ ಇವರು. ತುಂಬಾ ಟಾಪ್ 3 ಬುದ್ಧಿವಂತ ರಾಶಿಗಳಲ್ಲಿ ದುಡ್ಡನ್ನ ಉಳಿಸುವ ಕಲೆ ಈ ರಾಶಿಗಿದೆ. ಹೆಂಗಾದ್ರೂ ಉಳಿಸ್ತಾರೆ ಅವ್ರ ಹತ್ರ. ಅವ್ರ ಹತ್ರ ಲಕ್ಷ್ಮೀ ಪುತ್ರರು, ದುಡ್ಡಿಲ್ಲ ನಂಬೋಕ್ ಸಾಧ್ಯನೇ ಇಲ್ಲ. ಓ, ಇವ್ರ ಹತ್ರ ದುಡ್ಡಿಲ್ಲ, ಆ ಸಾಧ್ಯವೇ ಇಲ್ಲ. ನಾನು ನೋಡಿದ್ದೇನೆ, ನಾನು Top 3 ರಾಶಿಗಳಲ್ಲಿ ದುಡ್ಡಿರುವ ರಾಶಿ ಅನ್ನತಕ್ಕಂಥದ್ದು ಅಂದರೆ, ಹೆಂಗಾದ್ರೂ ಸೇಫ್ಟಿ, ಹೇಗಾದ್ರೂ ಭದ್ರತೆ, ತನ್ನ ಮನೆ, ತನ್ನ ಕುಟುಂಬ, ತನ್ನ ಮಕ್ಕಳು ಅನ್ನತಕ್ಕಂಥ ಭಾವಾರ್ಥಕ್ಕೆ ಬಂತು ಅಂದರೆ ಅವರಷ್ಟು ಸೆಲ್ಫಿಶ್ ಇಲ್ಲ, ಭದ್ರ ಮಾಡಿಟ್ಬಿಟ್ಟಿರ್ತಾರೆ. ಪರ್ಸಲ್ಲಾದರೂ ಹುಡುಕಿ ಒಂದು 500 ರೂಪಾಯಿ ಆದರೂ ಇಟ್ಟಿರ್ತಾರೆ, ಎಮರ್ಜೆನ್ಸಿ ಎಲ್ಲಾದರೂ ಇಟ್ಟಿರ್ತಾರೆ. ತಾಯಂದ್ರೆ ಇರ್ಬೋದು, ಆ ಡಬ್ಬಿ, ಈ ಡಬ್ಬಿ, ಅರ್ಶಿನ ಡಬ್ಬಿ, ಸಾಸಿವೆ ಡಬ್ಬಿ, ಮೆಣಸಿನ ಡಬ್ಬಿ, ಇನ್ನೊಂದು ಡಬ್ಬಿ ಎಲ್ಲಾದರೂ ಇಟ್ಟಿರ್ತಾರೆ. ಚಾಲೆಂಜ್ ಮಾಡ್ತಾನೆ, ಇಸ್ ನನ್ ಅದರ್ ದ್ಯಾನ್ Top 3 ರಾಶಿಗಳಲ್ಲಿಯೇ ದುಡ್ಡು ಉಳಿಸುವ ಒಂದು ಮಹಾಕಲೆ ಕುಂಭರಾಶಿಯವರು. ಹೌದು ಅಲ್ವೋ ಹೇಳಿ. ಹೌದು, ನೀವು ಕಷ್ಟ ಪಡ್ತೀರಿ ಅದು ಬೇರೆ, ದುಡಿತೀರಿ ಅದು ಬೇರೆ, ನಷ್ಟ ಕಷ್ಟ ಅದೆಲ್ಲ ಎಲ್ಲರೂ ಇರ್ತದೆ. ಬಟ್ ಉಳಿಸೋದ್ರಲ್ಲಿ ನೀವು ಇರುವಷ್ಟು ಜಾಗ್ರತೆ, ಅದು ಮುಂದಿನ 10 ವರ್ಷಕ್ಕೆ, 20 ವರ್ಷಕ್ಕೆ ನೀವು ಸೇಫ್ಟಿ ಹೆಂಗ್ ಇಟ್ಟಿರ್ತೀರಿ ಗೊತ್ತ? ನಿಮಗೆ ದುಡ್ಡು ಭಗವಂತ ಕೊಟ್ಟಿರೋ ಒಂದು ಭಿಕ್ಷೆ ಕೊಟ್ಟೆ ಕೊಡ್ತಾನೆ. ಯಾಕೆ ಹೇಳಿ, ಶುಕ್ರ 4ನೇ ಮನೆಯವನು, 9ನೇ ಮನೆಗೆ ಶುಕ್ರ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟ ಅಂದ್ರೆ ಅಷ್ಟೇ ಮುಗಿದು, ಆವತ್ತಿಗೆ ನೀವಿಲ್ಲ, ಸಾಧ್ಯವೇ ಇಲ್ಲ. ಕುಂಭರಾಶಿ, ದೇ ನೋ ದಿ ಆರ್ಟ್ ಆಫ್ ಮೇಕಿಂಗ್ ಮನಿ ಅಂಡ್ ಆಲ್ಸೋ ಆರ್ಟ್ ಆಫ್ ಸೇವಿಂಗ್. ಹೇಗಾದ್ರೂ ಒಂದ್ ಸ್ವಲ್ಪ ದುಡ್ಡನ್ನ ಇನ್ಶೂರೆನ್ಸೋ, PFO, ಗ್ರಾಜ್ಯುಟಿಯೋ, ಬ್ಯಾಂಕ್ ಅಲ್ಲೋ, ಇನ್ಶೂರೆನ್ಸ್ ಅಲ್ಲೋ, ಇಲ್ಲ ಜಾಗದಲ್ಲೋ, ಇಲ್ಲ ಸ್ವಲ್ಪ ಬಂಗಾರದಲ್ಲೋ, ಹೇಗಾದರೂ ಒಂದು ಚೂರು ದುಡ್ಡನ್ನ ಅದ್ರಲ್ಲಿ ಹಾಕಿರ್ತಾರೆ, ಇಲ್ಲ ಸ್ವಲ್ಪ ದುಡ್ಡನ್ನು ತಗೊಂಡ್ಬಂದು ಮಕ್ಕಳ ಮೇಲೆ ಹಾಕಿ ಓದಿಸಿರ್ತಾರೆ. ಹೌದು, ಶೆಟ್ರ ಜಾತಕ ನೀವು, ವ್ಯಾಪಾರಿ ಜಾತಕ, ಕಲೆಗಾರ ನೀವು. ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಮಾತ್ರ ನಾನು ನಂಬಲ್ಲ, ಕುಂಭರಾಶಿಯವ್ರಿಗೆ ಇರುತ್ತೆ. ಹೌದು ಅಲ್ವೋ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ನೋಡ್ಬೇಕು. ನಿಜ ಮಕ್ಳೆ, ನೀವು ದುಡಿತೀರಿ ಹೇಗಾದ್ರೂ ಸರಿ. ನಾನು ನೋಡಿದ್ದೇನೆ ಕುಂಭರಾಶಿಯವರನ್ನ, ತುಂಬಾ ಜನರನ್ನ, ಹೇಗಾದ್ರೂ ಅಗತ್ಯತೆಗೆ ತಕ್ಕಂತ ಒಂದು ಕಲಿಬೇಕು ಅಂದ್ರೆ ಇವ್ರ ಹತ್ರ ಕಲಿಬೇಕು, ಉಳಿಸೋದು ಅದರಲ್ಲೇ ಬ್ಯಾಲೆನ್ಸ್ ಮಾಡ್ತಾರೆ. ತಮ್ಮವ್ರಿಗೋಸ್ಕರ, ತಮಗೋಸ್ಕರ 500 ರೂಪಾಯಿ ಚಪ್ಪಲಿ ತಗೊಳ್ಳೋಕು ರೆಡಿ, ತಮ್ಮವ್ರಿಗೋಸ್ಕರ 2,000 ರೂಪಾಯಿ ಚಪ್ಪಲಿ ಕೊಡ್ಸೋಕು ರೆಡಿ. ಬಟ್ ಕೊಡಿಸೋವಾಗ ಹೇಳ್ತಾರೆ ಅನ್ ಆರ್ಟ್ ಆಫ್ ಸೇವಿಂಗ್ ಅಂತ. ಏನೋ ಇದೆ, 2,000 ರೂಪಾಯಿ ಈ ಚಪ್ಪಲಿ ಹಾಕಿದ್ರು 6 ತಿಂಗಳಿಗೆ ಬಿಡ್ತಿ ಸವಿಯುತ್ತೆ, ಆ ಚಪ್ಪಲಿ ಹಾಕಿದ್ರು 6 ತಿಂಗಳು ಆದ್ಮೇಲೆ ತೆಗಿತಿ, ಅದನ್ನೇ ನೋಡಿದವ್ರು ಒಂಥರ ಅನ್ಕೋತಾರೆ. 3-4 ತಿಂಗಳಿಗೆ ತೆಗೆದ್ಬಿಡು, ತೊಂದರೆ ಇಲ್ಲ, 600 ರೂಪಾಯಿ ಚಪ್ಪಲಿ ಹಾಕೊಳ್ಳುವ, ನೀಟ್ ಅಂಡ್ ಫೈನ್ ಅಂಡ್ ಶೈನ್, ಆಮೇಲೆ ನೋಡೋಣ. ತುಂಬಾ ತೀರಾ ಕಂಜೂಸ್ ಮಾಡೋದು ಬೇಡ ಕಣ, ಬಟ್ ಉಳಿಸ್ಕೋಬಹುದು. ಇನ್ನು 600 ರೂಪಾಯಿ, 1,400 ರೂಪಾಯಿ ಉಳಿದಿದೆ ನೋಡು. ಒಂದು ವರ್ಷದಲ್ಲಿ ನೀನು 2 ಬಾರಿ ತಗೋತಿ, 6 ತಿಂಗಳು ಚಪ್ಪಲಿ ತಗೊಂಡು 4,000 ರೂಪಾಯಿ, ಅದೇ ಜಾಗದಲ್ಲಿ 600, 1,000, 1,200 ರೂಪಾಯಿ ಖರ್ಚು ಮಾಡಿ ಕಡಿಮೆ ಅಂದ್ರೆ 2,800 ರೂಪಾಯಿ ಉಳಿಸ್ಬೋದು ಅನ್ನೋದನ್ನ ಕಲಿಸ್ಕೊಡೋ ತಾಕತ್ತು ಕುಂಭರಾಶಿಯವ್ರ ಹತ್ರ ನೀವು ಸ್ವಲ್ಪ ಕುತ್ಕೊಳ್ಳಿ. ದೇ ಟೀಚ್ ಯು, ಅವ್ರು ಕುಡಿಯೋ ಕಾಫಿ ಕೂಡ ನೋಡಿ
ಇಷ್ಟೇ, ಸಿಕ್ಕಾಬಟ್ಟೆ ಖರ್ಚು ಮಾಡೋಲ್ಲ. ಕಾಫಿ ಕುಡಿತಾರೆ, ಎಷ್ಟು ಕುಡಿತಾರೆ. ಸಿಗರೇಟ್ ಹೊಡೆದೇ ಹೊಡಿತಾರೆ ಕುಂಭರಾಶಿಯವ್ರು. ನಾನು ನೋಡಿದ್ದೇನೆ, 10ರಲ್ಲಿ 7 ಜನಕ್ಕೆ ಒಂದು ಅಭ್ಯಾಸ ಇರುತ್ತೆ, ಒಂದು ಸಿಗರೇಟು, ಇನ್ನೊಂದೇನೋ ಒಂದು ಸಣ್ಣದೊಂದಿದೆ. ಬಟ್ ಅದನ್ನು ಲಿಮಿಟ್ ಆಗಿ ಲೆಕ್ಕ ಹಾಕಿ ಅಚ್ಚುಕಟ್ಟಾಗಿ ಬದುಕೋ ರೀತಿ ಅದ್ಭುತ. ಕೈಯಲ್ಲಿ ನಾನು ನೋಡಿದ್ದೇನೆ ನನ್ನ ಆತ್ಮೀಯ ಒಬ್ಬ ಗೆಳೆಯ, 80,000 ಸಂಬಳ, ಪ್ರತಿ ತಿಂಗಳು 8,000 ರೂಪಾಯಿ ಫಿಕ್ಸೆಡ್ ಡೆಪಾಸಿಟ್ಗೆ ಹೋಗುತ್ತೆ, ಒಂದು 20,000 ರೂಪಾಯಿ ಮಗಳ ಹೆಸರಿನಲ್ಲಿ ಫಿಕ್ಸೆಡ್ ಹೋಗುತ್ತೆ ಕಂಪಲ್ಸರಿ. ಲಾಸ್ಟ್ 10 ವರ್ಷದಿಂದ ಆಗ್ತಿದ್ದಾನೆ. ಬ್ಯೂಟಿಫುಲ್. ನಾನು ಇನ್ನೊಬ್ಬ ಗೆಳೆಯ ನೋಡಿದ್ದಾನೆ, ಯಾರಿಗೂ ಹೇಳಿಲ್ಲ, ಬಂಗಾರ ತೆಗೆದಿಟ್ಟಿದ್ದಾನೆ. ತಿಂಗಳು ತಿಂಗಳಿಗೆ 6,000 ರೂಪಾಯಿ ಹಾಕಿಟ್ಬಿಟ್ಟು, ಒಂದು ಸಣ್ಣ ಸಣ್ಣ ದುಡ್ಡಿಂದ ಹಾಕಿ ಎತ್ತಿಡೋದ್ರಲ್ಲಿ, ಅದನ್ನ ಭದ್ರ ಮಾಡಿ ಅದನ್ನ ನೋಡಿ ಖುಷಿ ಪಡೋದ್ರಲ್ಲಿ, ಅಷ್ಟೇ ಅಚ್ಚುಕಟ್ಟಾಗಿ ಅದನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಕುಂಭರಾಶಿಯವರು, ಕುಂಭರಾಶಿಯವರೇ ಸಾಕಿ. ದ ಆರ್ಟ್ ಆಫ್ ಸೇವಿಂಗ್ ಅವ್ರ ಹತ್ರ ಕೂತ್ಕೊಳ್ಳಿ. ಉಳಿಸ್ತಾರೆ ನೀವು 1,000 ರೂಪಾಯಿ ಕೊಟ್ಟು ಕಳಿಸಿ ಮಾರ್ಕೆಟ್ಗೆ ಉಗಾದಿ ಹಬ್ಬ, 100 ರೂಪಾಯಿ ಆದರೂ ಎಲ್ಲ 1,000 ರೂಪಾಯಿ ಕೊಟ್ಟರೆ 2,000 ರೂಪಾಯಿ ಇನ್ನೊಂದಷ್ಟು ಖರ್ಚು ಮಾಡ್ಕೊಂಬಂದ್ರೆ 1,000 ರೂಪಾಯಿಗೆ ನೀವು ನಂಬಲ್ಲ. ದೇ ಆರ್ ವೆರಿ ಗುಡ್ ಬಾರ್ಗೇನರ್ಸ್. ಎಲ್ಲರೂ ಅನ್ಕೋತಾರೆ ಕುಂಭರಾಶಿಯವರು ದಡ್ರು, ಬಾರ್ಗೇನ್ ಮಾಡೋದ್ರಲ್ಲೋ ಇನ್ನೊಂದ್ರಲ್ಲೋ ಕೊಟ್ಟು ಬಿಡ್ತಾರೆ. ನನ್ನ ಸ್ನೇಹಿತ ಒಬ್ಬ ಕುಂಭ, ಮಿಲಿಟರಿ ಸಿಸ್ಟಮ್ ಅವನು ಯಾವಾಗ ನೋಡಿದ್ರು ಶ್ರೀನಿವಾಸ್ ಅಂತ. ಊಟಕ್ಕೆ ಹೋದ್ರೆ ನೋಡ್ರಪ್ಪ ಎಲ್ಲರೂ ಊಟ ತಿನ್ನೋಣ, ಮೊದಲೇ ಹೇಳ್ಬಿಡ್ತಾನ ಎಲ್ರು 30-30 ರೂಪಾಯಿ. ನಾವು ನೋಡಿದ್ವಿ ಅವನ್ ಕರೆಕ್ಟ್, ಅವನು ಕರೆಕ್ಟು. ಯಾರೋ ಒಬ್ಬ ಬಿಲ್ ಕೊಡೋದು, ಒಬ್ಬ 100 ರೂಪಾಯಿನ ತಿನ್ನೋದು, ಒಬ್ಬ 10 ರೂಪಾಯಿನ ತಿನ್ನೋದು. ಅವನು ನೋಡಿದ, ಅವನ್ 4-5 ಸಲ ಹೇಳ್ದೆ ನನ್ಗೆ, ಏನ್ ಗುರುಗಳು ಎಷ್ಟು ಹೇಳಿದ್ರು ಕೇಳಲ್ಲ, ಹಂಗೆ ಬರ್ತಾರೆ ಬಿಟ್ಟು ಊಟ ಸಿಗುತ್ತೆ ಅಂತ. ಹಂಗಂದ್ ನಾವು ತಿನ್ನೋದಿಲ್ಲ ಇನ್ನೊಬ್ರು ದುಡ್ಡಲ್ಲಿ, ಕಂಡೋರ್ಗ ಕಾಸು ನಮಗೆ ಕಕ್ಕ ಇದ್ದಾಗ ಹಂಗೆ ಹೇಳೋನವನು. ನನಗೆ ಆಶ್ಚರ್ಯ ಅನ್ನೋದು, ಏನು ಶ್ರೀನಿ ಹಿಂಗೆ ಹೇಳ್ತೀಯ ಅಂದರೆ, ನೋಡು ಗುರು ನಮಗೆ ಅವ್ರ ದುಡ್ಡು ಬೇಡ, ತಿನ್ನೋಣ ಹೋಗೋಣ ಹಂಚ್ಕೊಂಡು ತಿನ್ನೋಣ. ಎಲ್ಲದಕ್ಕೂ ಅಷ್ಟೇ, ಎಲ್ಲೋ ಹೋಗ್ಬೇಕು ಹಂಚ್ಕೊಳ್ಳೋಣ, ಪಿಕ್ಚರ್ಗೆ ಎಲ್ಲೋ ಒಂದು ಪಾರ್ಟಿಗೆ ಹೋಗ್ಬೇಕು ಹಂಚ್ಕೊಳ್ಳೋಣ ಎಲ್ಲರೂ. ನೋಡ್ರಪ್ಪ ನಾನು ಮೊದಲೇ ತಗೊಳ್ಳೋದು ಇಷ್ಟೇ, ಇದೇ ತಿನ್ನೋದು, ಹೀಗೆ ಹೇಳ್ಬಿಡ ಅವನು. ಎಲ್ರಿಗೂ ಒಂಥರ ಮುಖ ಕೊಡ್ದಾಗ ಆಗೋದು, ಬಟ್ ಹೀ ವಾಸ್ ರೈಟ್ ಇನ್ ಎವ್ರಿಥಿಂಗ್. ನೀವು ನಂಬೋಲ್ಲ, ಅವನು 28ನೇ ವಯಸ್ಸಿಗೆಲ್ಲ ಮನೆ ಕಟ್ಟಿದ್ದ, ಕಾರ್ ತಗೊಂಡಿದ್ದ, ಬ್ಯೂಟಿಫುಲಿ ಹಿ ವಾಸ್ ಸರ್ವೈವಿಂಗ್. ನಾನು ಅವನನ್ನ ಕೂತಿದ್ದೆ ನೋಡಿಲ್ಲ. ಆ ಥರ ತುಂಬಾ ಕುಂಭರಾಶಿಯವ್ರನ್ನ ನೋಡಿದ್ದೇನೆ, ದುಡ್ಡು ಇಲ್ಲ ಅನ್ನತಕ್ಕಂಥದ್ದು ನಾನು ನೋಡಿಲ್ಲ. ಹೇಗಾದ್ರೂ ಸರಿ, ಹೆಂಡತಿ ಮಗುಗೆ ಸ್ಕೂಲ್ ಫೀಸು, ಬ್ಯಾಲೆನ್ಸ್ಡ್ ಅನ್ ಆರ್ಟ್ ಆಫ್ ಬ್ಯಾಲೆನ್ಸಿಂಗ್ ಹಿ ವಾಸ್ ನೋಯಿಂಗ್. ಆ ಥರದ್ದು ತುಂಬಾ ಜನ ನೋಡಿದ್ದಾರೆ. ನೀವು ಕುಂಭರಾಶಿಯವ್ರ ಜೊತೆ ಕೂತ್ಕೊಳ್ಳಿ, ಯಾವಾಗ ಖರ್ಚು ಮಾಡಬೇಕು ಗೊತ್ತಿದೆ. ಹಬ್ಬ ವರ್ಷದಲ್ಲಿ 2 ಹಬ್ಬ ಅಚ್ಚುಕಟ್ಟಾಗಿ ಮಾಡ್ತಾರೆ, ವರ್ಷದಲ್ಲಿ 2 ಬರ್ಡೇ ಮಕ್ಕಳದು ಅಚ್ಚುಕಟ್ಟಾಗಿ ಮಾಡ್ತಾರೆ, ಅವ್ರಿಗೆ ಕಡಿಮೆ ಮಾಡೋಲ್ಲ. ತಮ್ಮದನ್ನ ಬ್ಯಾಲೆನ್ಸ್ ಮಾಡ್ಕೋತಾರೆ. ತಾವು ತಿನ್ನಲಿಲ್ಲ ಅಂದ್ರೂ ಕೂಡ ಎತ್ತಿ ಇಟ್ಟು ಉಳಿಸೋದ್ರಲ್ಲಿ ತುಂಬಾ ನೀವು ಕೇಳಿ, ನೀವು ದುಡ್ಡು ತುಂಬಾ ಖರ್ಚಾಗುತ್ತೆ ಅಂದ್ರೆ ಪಕ್ಕದಲ್ಲಿ ಕುಂಭರಾಶಿಯವ್ರು ಇದ್ರೆ ಹೇಗೆ ಉಳಿಸೋದು ಅಂತ ಕೇಳಿ. ಬಸ್ಸಲ್ಲಿ ಓಡಾಡ್ತಾರೆ ಅವ್ರು ಬೇಕಾದ್ರೆ. ಅಯ್ಯೋ 50,000 ರೂಪಾಯಿ ಸಂಬಳ ಬರ್ತಿದ್ರು ಬಸ್ಸಲ್ಲಿ ಓಡಾಡ್ತಾರೆ. ನನ್ನ ಸ್ನೇಹಿತ ಇನ್ನೊಬ್ಬ ಬಾಲು ಅಂತ, ನೀವು ನಂಬಲ್ಲ 50ಗೂ ಅವನಿಗೆ 1,00,000 ಸಂಬಳ. ಕಾರ್ ಇದೆ, ವೆರಿ ರೇರ್ ಕಾರ್ನ ತೆಗಿತಾನೆ. ಯಾಕೋ ಅಂದ್ರೆ ಏ ಗುರು ಸುಮ್ಮನಿರು, ಯಾವಾಗ್ಲೂ ಕಾರ್ ತಗೊಂಡು 10 ಮೈಲೇಜ್ ಸುಮ್ಮನೆ ಅವರೆಲ್ಲ ಟಿವಿಲಿ ಬೋಂಗ್ ಬಿಡೋದು, ಹಂಗೆ ಹೇಳ್ತಾನೆ ಅವನು. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೋಬಾರ್ದು. ಸ್ನೇಹಿತರು ನೋಡೋಕೆ, ಇನ್ನೊಂದು ನೋಡೋಕೆ ಬೈಕು ನೀಟಾಗಿ ಇಟ್ಕೊಂಡಿದ್ದಾನೆ. ನೀವು ನಂಬಲ್ಲ 25 ವರ್ಷದಿಂದ ಆ ಗಾಡಿನ ಹಂಗೆ ಇಟ್ಕೊಂಡಿದ್ದಾನೆ ಅಂದ್ರೆ ಇರು ಹೋಗೋಣ, ನೋಡ್ಬಿಟ್ಟು ನನ್ನ ತಲೆ ಸುತ್ತ ಹೋಗ್ತೀವಿ. ಹೊಸ ಗಾಡಿ ಇಟ್ಕೊಂಡಾಗ ಇಟ್ಕೊಂಡಿದ್ದಾನೆ. ಆ ಗಾಡಿ ನೀವು ನಂಬಲ್ಲ ಕಡಿಮೆ ಅಂದ್ರೆ 60-70 ಮೈಲೇಜ್ ಕೊಡುತ್ತೆ. ನೀಟಾಗಿ ವೀಕೆಂಡು ಎಲ್ಲಿ ಹೋಗ್ಬೇಕೋ ಬರಬೇಕೋ. ಎಸ್, ತನ್ನ ಒಂದು ಸಮನಾಗಿರ್ತಕ್ಕಂತ ವ್ಯಕ್ತಿಗಳ ಜೊತೆಲೆ ಕೂತ್ಕೊಳ್ಳೋದು. ತುಂಬಾ ಎತ್ತರದ ವ್ಯಕ್ತಿಗಳ ಜೊತೆ ಲೋಟ್, ಅವ್ರೇನೋ ಪಾರ್ಟಿ ಕರೆದ್ರು, ನೋಡ್ರಪ್ಪ ನನ್ನ ಹತ್ರ ಇಲ್ಲ, ನೀವು ಕರೆದ್ರೆ ಬರ್ತೀನಿ, ಎಲ್ಲ ನಿಮ್ದು, ನನ್ನೊಂದು ಬಲವಂತ ಮಾಡಿ, ನನ್ನ ಹತ್ರ ಇರೋದು 200 ರೂಪಾಯಿ ಬಜೆಟ್ ಅಷ್ಟೇ, ಇಲ್ಲ 500 ರೂಪಾಯಿ. ಅವ್ರೇನೋ ದೊಡ್ಡ ಹೋಟ್ಲು, ದೊಡ್ಡದು ಫಂಕ್ಷನ್ ಪಾರ್ಟಿ, ಅದು ನಿಮಗೆ ಸೇರಿದ್ದು ಬೇಕಾ, ನಾನು ಬರ್ತೀನಿ. ಕುಂಭರಾಶಿಯವ್ರು ಎಲ್ಲರಿಗೂ ಬೇಕು, ಕರ್ಕೊಂಡು ಹೋಗ್ತಾರೆ. ಅದೊಂದು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ, ಎಲ್ಲೋದ್ರೆ ಅನ್ನ ಸಿಗುತ್ತೆ. ಹಾಗಂತ ಬಿಟ್ಟು ಊಟಕ್ಕೂ ಹೋಗಲ್ಲ, ತುಂಬಾ ಸ್ವಾಭಿಮಾನಿಗಳು. ಉಳಿಸ್ಕೊಳ್ಳೋದ್ ಗೊತ್ತು, ಹೌದು ಅಲ್ವೋ ಹೇಳಿ. ಕುಂಭರಾಶಿಯವ್ರು ಉಳಿಸೋದ್ರಲ್ಲಿ ಜುಗ್ಗರಲ್ಲ. ತಮ್ಮ ಹೆಂಡತಿ ತಮ್ಮ ಗಂಡ ಅಂತ ಬಂದ್ರೆ, ನಾನು ನೋಡಿದ್ದೇನೆ, ಒಂದು ಸುನೀತಮ್ಮ ಅಂತಿದೆ, ಆ ಅಮ್ಮ ರಾಮಚಂದ್ರ ಗಂಡನ ಕರ್ಕೊಂಡು ನೋಡ್ಬೇಕು, 5 ಜೊತೆ ಡ್ರೆಸ್ಸು, ಆ ಶೂ ನೋಡ್ಬೇಕು,
ತನಗ್ ಮಾತ್ರ 300 ರೂಪಾಯಿ ತಗೊಂಡಿದೆ, ಗಂಡನ್ 3000 ರೂಪಾಯಿ ಕೊಡ್ಸಿದ್ರು. ನೀವ್ ಆಗ್ಬೇಕ್ರಿ, ಚೆನ್ನಾಗ್ ಕಾಣಿಸ್ಬೇಕ್ರಿ, ಒಂದು ಒಳ್ಳೆ ಶರ್ಟು, ಸೆಂಟು, ಶೂ, ಗಂಡನ್ ಒಂದ್ ಬೈಕು, ಏನೋ ನಾನಾ ಅಂದ್ರೆ ಏನೂ ಇಲ್ಲ ಬಾಬಾಜಿ. ಹೌದು, ತಮಗಾದ್ರೆ ನೀವ್ ಗಮನಿಸಿ ನೋಡಿ, ಕುಂಭರಾಶಿಯವ್ರನ್ನ ಹೊಸ ಹೊಸ ಡ್ರೆಸ್ ಬಂದಿರುತ್ತೆ, ಹಾಕೊಳ್ಳಲ್ಲ. ವಿಶೇಷ ದಿನಗಳೆಲ್ಲ ಹಾಕ್ತಾರೆ, ಹಬ್ಬಕ್ಕೆ ಬರ್ಡೇಗೆ ಮಿಸ್ ಮಾಡೋದೇ ಇಲ್ಲ. ತಮ್ಮ ಮಕ್ಕಳಿಗೂ ಅಷ್ಟೇ, ಏನ್ ಕೊಡಬೇಕು ಏನ್ ಮಾಡ್ಬೇಕು ಹೇಳದೆ ಮಾಡ್ತಾರೆ, ಎಷ್ಟು ಮಾಡ್ಬೇಕು ಅಂತಾನು ಮಾಡಿಕೊಡ್ತಾರೆ. ಮಕ್ಕಳಲ್ಲಿ ತುಂಬಾ ಒಳ್ಳೆ ಒಂದು ಉಳಿತಾಯವನ್ನ ಮಕ್ಕಳಿಗೆ ಕುಟುಂಬದವರಿಗೆ ಹೇಳ್ಕೊಡೋದ್ರಲ್ಲಿ ದೇ ಆರ್ ಅನ್ ಎಕ್ಸ್ಪರ್ಟ್. ಆಗೋದಿಲ್ಲ ಅವ್ರಿಗೆ, ಸಿಕ್ಕಾಬಿಟ್ಟೆ ಸುಮ್ಮನೆ ಏನೋ ದುಂದು ವೆಚ್ಚ ಮಾಡ್ದ ಅಂದ್ರೆ ರುದ್ರಾಂಶ ಸ್ವರೂಪವೇ. ಹೌದು, ಸುಖ ಸುಮ್ಮನೆ ಗದರು ಬಿಡ್ತಾರೆ, ಇಲ್ಲ ಸುಮ್ಮನೆ ಆಡ್ತಾರೆ, ಏನಾದ್ರೂ ಮಾಡ್ಕೋ ಹೋಗ್ರಿ ಅಂತವ್ರ ಜೊತೆಲೂ ಸೇರೋಲ್ಲ. ನಾಟ್ ಆಫ್ ಸೇವಿಂಗ್ ಮಾಡ್ಬೇಕಾ, ಪಕ್ಕದಲ್ಲಿ ಕುಂಭರಾಶಿಯವನ್ನ ಇಟ್ಕೊಳ್ಳಿ. ಇನ್ನೂ ಇದಾರೆ, ಅಯ್ಯೋಯ್ಯೋ ಇವ್ರು ಆಸ್ಕೆ ಕೆಳಗಡೆ ಅಂದ್ರೆ ಇನ್ನೊಬ್ರು ಚಾಪೆ ಕೆಳಗಡೆ ಇದಾರೆ, ಒಬ್ರು ಚಾಪೆ ಕೆಳಗಡೆ ಅಂದ್ರೆ ಒಬ್ರು ಅಂಡರ್ಗ್ರೌಂಡ್ ಕೆಳಗಡೆ ಒಬ್ಬರು ಇದ್ದಾರೆ. ಟಾಪ್ 3 ರಾಶಿಗಳಲ್ಲಿ ಒಬ್ಬರನ್ನೇ ನಾನು ಹೇಳಿರೋದು. ಅಯ್ಯೋ ಲಕ್ಷ್ಮೀ ಪುತ್ರರು ಇನ್ನಿಬ್ರು ಇದಾರಪ್ಪ, ನಾನು ನೋಡಿದಾನೆ. ಅಮ್ಮಮ್ಮಮ್ಮಮ್ಮಮ್ಮ ಇವ್ರ ಹತ್ರ ಮಾತ್ರ ತಮಾಷೆ ಅನ್ಗೋತ್ರ ನೀವು ದುಡ್ಡು ಬಿಚ್ಚಿಸ್ಕೊಳ್ಳಿ ನೋಡೋಣ. ಇವ್ರ ಹತ್ರ ದುಡ್ಡು ತಗೊಂಡಿರೋದು ಪಕ್ಕ ಲೆಕ್ಕ ಇರುತ್ತೆ. ನಿಮ್ಮಿಂದ ಅವ್ರಿಗೆ ಹೋಗಿದೆ ದುಡ್ಡು ಅನ್ನೋದಾದ್ರೆ ಯಾವುದಕ್ಕೂ ಜಮಾ ಹಾಕ್ಬಿಟ್ಟಿರ್ತಾರೆ. ಅದರಲ್ಲೂ ಗಂಡ ಹೆಂಡತಿ ಆಗಿದ್ರೆ ಒನ್ ವೇನೆ, ಅದು ಟೂ ವೇ ಇಲ್ಲವೇ ಇಲ್ಲ, ಒನ್ ವೇ. ಏ ಅಪ್ಪು 1000 ರೂಪಾಯಿ ಕೊಟ್ಟಿದ್ನಲ್ಲ, ಎಲ್ಲಿ ಅಂದ್ರೆ 1000 ರೂಪಾಯಿ, ಅದ್ರದ್ದೇನಾಯ್ತು, ಇದ್ರದ್ದೇನಾಯ್ತು, ಇದಕ್ಕೇನಾಯ್ತು, ಅದಕ್ಕೇನಾಯ್ತು ಅಂತ ಹೇಳೋದ್ರಲ್ಲಿ ರಾಮ ರಾಮ. ಹಂಗೆ ಇನ್ನೊಂದು ರಾಶಿ ಇದೆ, ಟಾಪ್ 3 ರಾಶಿಗಳು. ನೀವ್ ಇವ್ರ ಕೈಗೆ 1,00,000 ಕೊಟ್ಟು ಉಳಿಯೋಲ್ಲ. ಮಾರನೇ ದಿನ ಕೇಳಿ, 10,000 ರೂಪಾಯಿ ಇಟ್ಕೊಂಡಿರಲ್ಲ ಕೇಶವ. ಇದರೆ ಟಾಪ್ 3 ರಾಶಿಗಳು. ಪಾಪ ಅದು ಏನು, ಇದು ಏನೋ ಗೊತ್ತಿಲ್ಲ, ಲಕ್ಷ್ಮಿ ಚಂಚಲೆ ಏನೋ, ಇವ್ರ ಕೈಯಲ್ಲಿ ದುಡ್ಡು ನಿಲ್ಲೋಲ್ಲ. ಅದಲ್ಲದು ಅದು ಯಾರು ಏನು ಅನ್ನೋದನ್ನ ಮಾತಾಡೋಣಂತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಮ್ಮ ಸಂಚಿಕೆ ತುಂಬ ಜನಕ್ಕೆ ಇಷ್ಟ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ, ತುಂಬ ಕಮೆಂಟ್ಸ್ ಆಗ್ತಿದ್ದೀರಿ. ಖಂಡಿತ ಹಾಕಿ, ಇದ್ದದ್ದೇನೆ ನೀವು ಹುಡುಕಿ ಏನು ಹೇಳಿದ್ರೋ ಕೇಳ್ತಿದ್ರೋ ಅದಕ್ಕೋಸ್ಕರ ತಗೋಬಂದು ನಿಮ್ಗೆ ಹೇಳ್ತಿರೋದು. ಹಾಗೆ ನಿಮ್ಮ ಜಾತಕಗಳ ಪರಾಮರ್ಶೆ ವೈದಿಕವಾಗಿ ಮಾಡಿಸ್ಕೊಳ್ಳಿ ಮಕ್ಕಳು. ಪ್ರತಿಯೊಬ್ಬರು ತಪ್ಪು ತಿಳ್ಕೋಬೇಡಿ, ನಮ್ಮದೊಂದು ಎಚ್ಚರಿಕೆ. ದೊಡ್ಡವ್ರು ಯಾಕೆ ದೊಡ್ಡವ್ರು ಆಗ್ತಿದ್ದಾರೆ ಅಂದ್ರೆ ನೋಡಿ, ಕೆಲವರು ಮೆಡಿಕಲ್ ಚೆಕಪ್ ಅಲ್ಲಿ ಇರ್ತಾರೆ, ಡೆಂಟಲ್ ಚೆಕಪ್ ಅಲ್ಲಿ ಇರ್ತಾರೆ, ಐ ಚೆಕಪ್ ಇರ್ತಾರೆ, ಡಯಾಬಿಟಿಕ್ ಚೆಕಪ್ ಇರ್ತಾರೆ. ಕಾಯಿಲೆ ಬರೋದು ಬರುತ್ತೆ, ಒಂದು ಪ್ರಿಕಾಷನ್. ಹೌದು, ತುಂಬಾ ದೊಡ್ಡವ್ರ ಮನೇಲಿ ಒಂದು ಡಾಕ್ಟರ್ ವಿಸಿಟ್ ಇದ್ದೇ ಇರುತ್ತೆ, ತುಂಬಾ ದೊಡ್ಡವ್ರ ಮನೇಲಿ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಚೆನ್ನಾಗಿ ಮಸಾಜ್ ಮಾಡಿಸ್ಕೋತಾರೆ, ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಹೋಗ್ತಾರೆ, ಆ ವಾತ ಪಿತ್ತ ಕಫ ಬ್ಯಾಲೆನ್ಸ್ ಮಾಡಿಸ್ಕೋತಾರೆ, ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡ್ತಾರೆ, ಲಾಸ್ಟ್ ಇಯರ್ ಹಣಕಾಸಿನ ಸ್ಥಿತಿಗೋಸ್ಕರ ಈ ರೀತಿ. ಅದಕ್ಕೆ ಅವ್ರಿನ್ನೂ ಎಲ್ಲಿ ತಪ್ಪಾಗಬಾರ್ದು, ಯಾವ್ದು ತಪ್ಪಾಗಬಾರ್ದು ಅನ್ನೋದು ಆಕಸ್ಮಿಕ ಬರುತ್ತೆ, ಹೋಗೋದು ಹೋಗುತ್ತೆ. ಒಂದು ನಿಯಂತ್ರಣವಿಲ್ಲದ ಜೀವನ ಕೆಟ್ಟೋಗುತ್ತೆ. ಹಾಗೆ ವೈದಿಕವಾಗಿಯೂ ಚೆಕ್ ಮಾಡಿಸ್ಕೋತಾರೆ. ನಿಮಗೆ ಗೊತ್ತಿಲ್ಲ, ತುಂಬಾ ದೊಡ್ಡವರೆಲ್ಲ ಜ್ಯೋತಿಷಿಗಳ, ತುಂಬಾ ದೊಡ್ಡವರು, ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು ಜ್ಯೋತಿಷವನ್ನು ನಂಬ್ತಾರೆ. ನಿಮ್ಗೆ ಗೊತ್ತಿಲ್ಲ, 1,00,000 ಯಾರೋ ಒಬ್ರೋ ಇಬ್ರೋ ನಂಬಲ್ವೇನೋ. ಬಟ್ ಟ್ರೂಲಿ ಸೇಯಿಂಗ್, ನಿಜ ಹೇಳಬೇಕು ಅಂದ್ರೆ ಅವರು ಜಾತಕವನ್ನ ನೋಡ್ಕೋತಾ ಇರ್ತಾರೆ ಪ್ರತಿ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ. ಅದೊಂದು ಎಚ್ಚರಿಕೆ, ಮಕ್ಕಳದಿರ್ಬೋದು, ತಮ್ಮ ಮನೆ ಕಟ್ಟೋದು, ವ್ಯವಹಾರ ಮಾಡೋದು, ವ್ಯಾಪಾರ. ಈಗ ರೈಟ್ ಟೈಮ್ ಇದೆಯಾ, ಹೋಗ್ಬೋದಾ, ಬೇರೆ ಏನಾದ್ರೂ ಅಡಕತ್ತರಿ ಬರುತ್ತಾ? ನಾವು ಮಾಡೋಲ್ಲ ಮಕ್ಕಳೇ. ಅದಕ್ಕೆ ಸುತ್ತಮುತ್ತ ಒಂದು ಒಳ್ಳೆ ವೈದಿಕರಿದ್ರೆ ಚೆಕ್ ಮಾಡಿಸ್ತಾ ಇರಿ ಅಂತ ಹೇಳ್ತಾ, ತಾರಾಬಲ ಭರಣಿ ನಕ್ಷತ್ರಕ್ಕೆ, ಕೃತಿಕಾ, ರೋಹಿಣಿ, ಮೃಗಶಿರ,
ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ ನಕ್ಷತ್ರಕ್ಕೆ ವಿಶೇಷವಾಗಿರತಕ್ಕಂಥ ಒಂದು ತಾರಾಬಲ ಇರತಕ್ಕಂಥ ಚಂದ್ರಬಲ, ಅಮ್ಮನ ಬಲ, ನೆಮ್ಮದಿಯ ಬಲ, ಸುಖಬಲ ಇರತಕ್ಕಂಥ ಒಂದು ದಿನ. ಇನ್ನು ಮೇಷರಾಶಿ ಚೆನ್ನಾಗಿದೆ. ಅಶ್ವಿನಿ ನಕ್ಷತ್ರಕ್ಕೆ ಸ್ವಲ್ಪ ಒತ್ತಡದ ದಿನ. ಸೂರ್ಯ ನಕ್ಷತ್ರ ಅಲ್ವಾ, ಅದೊಂಚೂರು ಟೆನ್ಷನ್ ಇರುತ್ತೆ, ಇದ್ದಿದ್ದೆ ಅಲ್ಲೇನೋ ಒತ್ತಡ. ಅದು ಬಿಟ್ಟರೆ ಅಂದುಕೊಂಡಂಥ ಗುರುಚಂದ್ರ ಯೋಗ ಅಲ್ವಾ, ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯುತ್ತೆ. ದಿಢೀರ್ ದುಡ್ಡು, ದಿಢೀರ್ ಯಾರ್ದೋ ಮಾತು, ಪ್ರಕ್ಷುಬ್ಧ ಪ್ರಚೋದನೆ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯಕ್ತಿಗಳು, ಅಪರಿಚಿತ ವ್ಯಕ್ತಿಗಳು, ಅಪರಿಚಿತ ಬಿಸ್ನೆಸ್ಸು, ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಮಾಡಬೇಡಿ, ಮಾಡಬೇಡಿ, ಜಾಗ್ರತೆ. ಮೊನ್ನೆ ನಾನು ಹೇಳಿ ಕಳಿಸಿದ್ದೇನೆ, 2 ವರ್ಷದ ಹಿಂದ್ಗಡೆನೆ, ಈ ಮಗು ಮದುವೆ ಮಾಡುವಾಗ ಎಚ್ಚರಿಕೆ ಎಚ್ಚರಿಕೆ. ಯಾವುದೋ ಬಂದಿದೆ, ಒಳ್ಳೆ ಸಂಬಂಧ ಅನಿಸಿದೆ, ಮಾಡಿಬಿಟ್ಟಿದ್ದಾರೆ, ಡೈವರ್ಸ್ ಬಂದು ನಿಂತಿದೆ. ಇನ್ನೂ ಒಬ್ಬ ಮಗು ಎಲ್ಲಿಂದಲೂ ಪಕ್ಕದ ಸ್ಟೇಟಿಂದ ಬರ್ತಾನೆ. ನೀವು ಹೇಳಿದ್ರಿ ಗುರುಗಳೇ, ನಿಮ್ಮ ಮಗ ಎಡವಟ್ಟು ಮಾಡಿಕೊಂಡೇ ಮದುವೆ ಆಗ್ತಾನೆ. ತುಂಬ ಓದಿರೋ ಹೆಣ್ಮಗು, ಅಡ್ಜಸ್ಟ್ ಆಗ್ತಿಲ್ಲ, ಇಷ್ಟಪಟ್ಟೆ ಮದುವೆ ಆಗಿರೋದು, ತುಂಬ ಓದ್ಕೊಂಡಿದೆ, ಗೆಜೆಟೆಡ್ ಆಫೀಸರ್ ರ್ಯಾಂಕಿಂಗ್ನ ಓದಿದೆ, ಬಲ ಅಲ್ಲಿ ಬಿಡದೆ ಮನೆ ನೋಡ್ಕೊಂಡು ಕೂತಿದೆ. ಹೇಳಿದ್ರಿ ಗುರುಗಳು, ಇಷ್ಟಕ್ಕೂ ಅನ್ಯ ಧರ್ಮದವರು, ನೀವು ಹೇಳಿದ್ರಿ ಇದು ನಡೆದೇ ತೀರುತ್ತೆ. ನೋಡಿ, ಅವ್ರಿಗೂ ನಮಗೂ, ನಮ್ಮ ವೈದಿಕಕ್ಕೂ ಅವ್ರ ವೈದಿಕಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅವರ ಪೂಜೆಗಳು ಬೇರೆ, ನಮ್ಮ ಪೂಜೆ ಬೇರೆ, ಅವ್ರ ಊಟ ಬೇರೆ, ನಮ್ಮ ಊಟ ಬೇರೆ, ಅವರ ಸಂಪ್ರದಾಯ ಬೇರೆ, ನಮ್ಮ ಸಂಪ್ರದಾಯ ಬೇರೆ. ಆದರೂ ಬಂದಿದ್ರು ಹೇಳಿದ್ದೆ ಎಡವಟ್ಟು ಮಾಡ್ಕೊತಾರೆ, ಅವ್ನಿಗೆ ಸಾಕಾಗ್ಬಿಡುತ್ತೆ ಅಂದರೆ ಸಾಕಾಗ್ಬಿಟ್ಟಿದೆ. ಏ, ಆ ಹುಡುಗಿ ಜಾತಕದಲ್ಲಿ ಸ್ವಲ್ಪ ತೊಂದರೆ ಇದ್ರು ಕೂಡ ಕೂಡಿ ಸೇರೋ ಇದಿದೆ, ವಾಪಸ್ ಬರ್ತು. ಈಗ ಬಂದು ಕೇಳ್ತಿದ್ದಾರೆ, ನನಗೆ ಇಷ್ಟ ಇಲ್ಲ ಗುರುಗಳೇ, ಪೊಲೀಸ್ ಸ್ಟೇಷನಲ್ಲಿ ನಿಲ್ಲಿಸಿ ಇನ್ನೊಂದು ಮಾಡಿ ರಾಡಿ ಮಾಡಿ ಅವಮಾನ ಮಾಡಿ. ಅಲ್ಲಿತ್ತಯ್ಯ ನಿನಗೆ ಹೇಳಿದ್ನಲ್ಲ ಆಗಲೇ, ನನ್ನ ಕೈಲಿ ಸಹಿಸೋಕ್ಕಾಗ್ತಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಮಗುವೂ ನಿನ್ನ ಜೊತೆಲಿ ನಿಲ್ಲೋಕ್ಕಾಗಲ್ಲ ಅಂದೆ. ಸುಮ್ಮನೆ ಇದ್ದಾನೆ ತಟಸ್ಥನಾಗಿ, ಅದಕ್ಕೆ ಹೇಳ್ತಿರ್ತಾನೆ ಪ್ಲೀಸ್ ಮಾಡೋಕೆ ಮೊದಲು ಒಂದು ಪುಟ್ಟ ಎಚ್ಚರಿಕೆ. ಇವತ್ತು ನಿಮಗೂ ಅಷ್ಟೇ, ಪರಕೀಯರು, ಪರಸ್ಥಳ, ಯಾವುದೋ ಒಂದು ಗೊತ್ತಿಲ್ಲದ ವ್ಯವಹಾರ, ವ್ಯಾಪಾರ, ಉದ್ಯೋಗ ದುಡುಕಬೇಡಿ. ಇನ್ನು ವಿಶೇಷವಾಗಿ ವೃಷಭ ರಾಶಿ, ಚಂದ್ರ 12ನೇ ಮನೆ, ಸ್ವಲ್ಪ ಹುಷಾರು, ಅದರಲ್ಲೂ ಕೃತಿಕಾ ನಕ್ಷತ್ರ. ಸೂರ್ಯ ಚೆನ್ನಾಗಿದ್ದರೂ ಕೂಡ ಸೂರ್ಯ ನಿಮಗೆ ತೊಂದರೆ ಕೊಡೋನೆ, ಅಂದರೆ ಶತ್ರುವಿನ ಬಲ ಜಾಸ್ತಿ. ಸೊ ವಾದ ವಿವಾದ ತಗಾದೆ, ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್, ಈ ಥರದ ವ್ಯವಹಾರ, ಉದ್ಯೋಗ, ರಾಜಕೀಯ, ಅಧಿಕಾರ, ಈ ಥರದಲ್ಲಿರೋರು ತುಂಬ ಹುಷಾರಾಗಿರಿ, ನಾನಾ ಅವಮಾನಗಳನ್ನು ಅನುಭವಿಸ್ಬಿಡ್ತೀರಿ, ಜಾಗರೂಕತೆ. ಮಿಥುನ ರಾಶಿ, ಬುಧ ನೀಚ, ಚಂದ್ರ ಬೇರೆ ಕೇತು ಸಾರದಲ್ಲಿರೋದು, ಎಚ್ಚರಿಕೆ. ಮೆಡಿಸಿನ್ ಲೈನಲ್ಲಿ ಕನ್ಸಲ್ಟೆಂಟ್ ಆಗಿದ್ದಾರೆ, ಡಾಕ್ಟರ್ ಆಗಿ, ಉದ್ಯೋಗ ಅಲ್ಲ ಕನ್ಸಲ್ಟೆಂಟ್, ಚೆನ್ನಾಗಿದೆ. ಉದ್ಯೋಗದಲ್ಲಿರೋರ್ಗು ಒತ್ತಡ, ಪರಿಶ್ರಮ, 8 ಅವರ್ ಬದಲು ಡಬಲ್ ಶಿಫ್ಟ್ ಮಾಡು, 1.5 ಶಿಫ್ಟ್ ಮಾಡು ಅನ್ನತಕ್ಕಂಥ ಭಾವಾರ್ಥ ಆಗುತ್ತೆ, ಎಚ್ಚರಿಕೆ. ಕರ್ಕಾಟಕ ರಾಶಿ, ಕೇಂದ್ರದಲ್ಲಿ ಚಂದ್ರ ಕೇತು ಸಾರ, ಸ್ವಲ್ಪ ಒತ್ತಡವೇ ಕೆಲಸದಲ್ಲಿ, ಎಲ್ಲರನ್ನು ತೃಪ್ತಿಪಡಿಸಲು ಆಗುವುದಿಲ್ಲ. ನಾವೇನ್ ಮಾಡ್ತೀವಿ ಗೊತ್ತ, ನಮ್ಮ ಕೆಲಸ ಇನ್ನೊಂದಷ್ಟು 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 ಅಚ್ಚುಕಟ್ಟಾಗಿ ಮಾಡೋಣ, ಯಜಮಾನನ ಮೆಚ್ಚಿಸೋಣ, ಪಕ್ಕದಲ್ಲಿರೋ ಬಾಸ್ನ ಮೆಚ್ಚಿಸೋಣ, ಹಾಯ್ ಹೋಯ್, ತುಂಬ ದಿನ ಅದು ನಡೆಯೋಲ್ಲ. ಕೆಲಸ ಬಲ್ಲವನು ಎಲ್ಲೋದ್ರೂ ಬದುಕ್ತಾನೆ, ಕರೀತಾರೆ, ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ. ನೀವು ನಂಬೋಲ್ಲ, ಒಂದು 3 ಚಾನೆಲ್ ಆದರೂ ಯುಗಾದಿ ಹಬ್ಬಕ್ಕೆ ಕರೆದಿದೆ, ನನ್ನ ಕೈಯಲ್ಲಿ ಆಗಲ್ಲಪ್ಪ, ಸುಸ್ತಾಗ್ಬಿಟ್ಟಿದ್ದಾರೆ, ಸಾಕು, ನನ್ನ ಈ ವಾಹಿನಿಯ ಸಾಕು. ನಿಮ್ಮ ಕೆಲಸದಲ್ಲಿ ನೀವು ತೃಪ್ತಿಯಾಗಿದ್ದರೆ ಆನಂದವಾಗಿರ್ತೀರಿ, ಅಂದ ಬೇಡ, ಆನಂದವೇ ಸಾಕು, ಇರುವುದರಲ್ಲೇ ಸಾಕು ಆ ತೃಪ್ತಿ. ಕೆಲಸದಲ್ಲಿ ಮತ್ತಷ್ಟು 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 ಮತ್ತಷ್ಟು, ಅದೊಂದು ಅದ್ಭುತ, ಸಾಕು. ಸೊ ಕರ್ಕಾಟಕ ಆ ರೀತಿ ಕೆಲಸದ ಮೇಲೆ ಗಮನ ಕೊಡಿ, ಯಶಸ್ಸು. ಇನ್ನು ಸಿಂಹ ರಾಶಿ ಚೆನ್ನಾಗಿದೆ, ತೊಂದರೆ ಇಲ್ಲ. ಭಾಗ್ಯದಲ್ಲಿರುವ ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಧನಸ್ಥಾನದಲ್ಲಿದ್ದು, ಅವನು ಕುಜನ ಭಾವದಲ್ಲಿದ್ದು, ಕುಜ ವಿಶೇಷವಾಗಿ ನೋಡ್ತಿರೋದ್ರಿಂದ ಭೂಮಿ,
ರಿಯಲ್ ಎಸ್ಟೇಟು, ಪೆಟ್ರೋಲು, ಗ್ಯಾಸು, ಕರೆಂಟು, ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕಲ್ ಕೆಲಸ, ರಿಪೇರಿ ಕೆಲಸ, ಆಯುಧಾಗಾರ ಈ ಥರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಅಭಿವೃದ್ಧಿ. ಕನ್ಯಾ ರಾಶಿ ಸ್ವಲ್ಪ ಅಸ್ತವ್ಯಸ್ತದ ದಿನ, ಜಾಗ್ರತೆ. ಕೇತು ನಿಮಗೂ ಆಗೋಲ್ಲ, ಮೊಬೈಲ್ ತಲೆ ಕೆಟ್ಟಿದ್ದು ಏನಾದರೂ ಆರೋಗ್ಯಕ್ಕೆ. ರಾಹು ಶನಿ ಕುಜವತ್ ಕೇತು ಕನ್ಯಾ ರಾಶಿಯವರು, ಎಷ್ಟು ಜನ ಗಾಯ ಆಗಿದೆ, ಪೆಟ್ಟಾಗಿದೆ, ನರ್ವಸ್ ಪ್ರಾಬ್ಲಮ್ ಆಗಿದೆ, ತಲೆಗೆ ಪೆಟ್ಟು, ಕಾಲಿಗೆ ಪೆಟ್ಟು, ಮಂಡಿಗೆ ಪೆಟ್ಟು, ಸೊಂಟಕ್ಕೆ ಪೆಟ್ಟು, ಏನಾದರೂ ಉಳುಕಿರೋದು ಓ ಮನಸ್ಸಿಗಾದ್ರೂ, ಮನೆಯಲ್ಲಾದರೂ, ಕುಟುಂಬದಲ್ಲಾದರೂ, ತಮ್ಮವರಿಂದಲಾಗಲಾದರೂ ಬೇಡ ಅನಿಸ್ಬಿಟ್ಟಿರ್ತೀವಿ. ತುಂಬ ಒಂಟಿಯಾಗಿ ಕೂತ್ಬಿಟ್ಟಿರ್ತೀರಿ ನೋಡಿಬೇಕಾದ್ರೆ. ಥರ ಯಾರು ಬೇಡ, ಏನು ಬೇಡ, ಕೇತು ಕೊಟ್ಟು ಬಿಟ್ಟಿದ್ದಾರೆ. ಇವತ್ತು ಕೂಡ ಆ ಥರದ ಏನೋ ಒಂದು ಪರಿಚಯ ಇರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಜಾಗ್ರತೆ ಬೇಡ, ಸಾಕು. ಒಂದೊಂದು ಸಮಯ ನಾವು ಸೈಲೆಂಟ್ ಆಗಿಬಿಡ್ಬೇಕು. ವೈಲೆಂಟ್ ಆಗೋದು ಬೇಡ, ವೈಲೆಂಟ್ ವ್ಯಕ್ತಿನೂ ಬೇಡ, ಆ ಜಾಗನೂ ಬೇಡ, ಆ ಅಭ್ಯಾಸವೂ ಬೇಡ, ಆ ಕೆಲಸವೂ ಬೇಡ. ಇವತ್ತು ಆ ರೀತಿ ಇದ್ಬಿಡಿ, ನೆಮ್ಮದಿಯಾಗಿರ್ತೀರಿ, ಇಲ್ಲ ವೈಲೆಂಟ್ ಆಗಿಬಿಡ್ತೀರಿ, ಇಲ್ಲ ಟ್ರಿಗರ್ ಆಗಿಬಿಡ್ತೀರಿ, ಇಲ್ಲ ಮನಸ್ಸಿಗೆ ಏನಾದರೂ ನೋವು ತಿಂತೀರಿ, ಎಚ್ಚರಿಕೆ. ಇನ್ನು ತುಲಾರಾಶಿ ಬ್ಯೂಟಿಫುಲ್, ದೂರದ ಪ್ರಯಾಣ, ದೂರದ ಕೆಲಸ, ಕಾಂಟ್ರವರ್ಷಿಯಲ್ ಕೆಲಸ, ಕಾಂಟ್ರವರ್ಷಿಯಲ್ ಪ್ರಾಪರ್ಟಿ, ವೆಹಿಕಲ್ ತಗೊಳ್ಳೋದು, ಪ್ರಾಪರ್ಟಿ ತಗೊಳ್ಳೋದು, ಆಲ್ರೆಡಿ ಲಿಟಿಗೇಷನ್ ಇದೆ, ನಾನು ಬಿಡಿಸ್ತೀನಿ, ಇನ್ನೊಂದೇನೋ ಇರುತ್ತೆ. ಆ ಥರದ ವ್ಯವಹಾರಗಳಿಗೆ ಹೋಗಬೇಡಿ. ಅಲ್ಲಿ ಯುದ್ಧವಿದೆ, ಜಗಳವಿದೆ, ಕಲಬೆರಕೆ ಇದೆ, ಮೋಸವಿದೆ, ದಿಢೀರ್ ಲಾಭ. ನೆನ್ಪಿಟ್ಕೊಳ್ಳಿ, ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ, ದಿಢೀರ್ ಲಾಭ ಮಾಡಬೇಕು ಅನ್ನೋ ಒಂದು ಆಸೆ ಬಂದಿದೆ, ಬೇಗ ಶ್ರೀಮಂತ ಆಗ್ಬೇಕು ಅನ್ನೋ ಆಸೆ ಬಂದಿದೆ, ಜೀವನದಲ್ಲಿ ನೀವು ನೆಮ್ಮದಿ ಕಳ್ಕೊಬಿಡ್ತೀರಿ, ಬರೆದಿಟ್ಕೊಂಡ್ಬಿಡಿ, ಎಲ್ಲ ಕಳ್ಕೊಬಿಡ್ತೀರಿ. ಬೇಗ ದುಡ್ಡು ಮಾಡಬೇಕು, ಬೇಗ ಶ್ರೀಮಂತ ಆಗ್ಬೇಕು ಅನ್ನುವಂಥ ಕೋರಿಕೆ ಹುಡುಕ್ತಿದ್ದೀರಿ, ಆ ಥರದ್ದು ಅದೆಲ್ಲ ಜೂಜೆ, ಜೂಜ್ಗೆ ಕರ್ಕೊಂಡು ಹೋಗೋದು, ಜೂಜ್ಗೆ ಕರ್ಕೊಂಡು ಹೋಗೋದು. ಬೆಟ್ಟಿಂಗು, ಇನ್ನೊಂದು ಯಾವುದೋ ಒಂದು ಕೋಟಾ ನೋಟು, ಇದೆಲ್ಲ ಕೇಳ್ತಿರ್ತೀವಲ್ವ, ಈ ಕ್ರಿಪ್ಟೋ ಕರೆನ್ಸಿ, ಲೊಟ್ಟು, ಆನ್ಲೈನ್ ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟ್, ಸಾಧ್ಯವೇ ಇಲ್ಲ. ದಿಢೀರ್ ದುಡ್ಡು, ದಿಢೀರ್ ಶ್ರೀಮಂತಿಕೆಗೆ ನಿಮ್ಮಲ್ಲಿ ಕೋರಿಕೆ ಹುಟ್ಟಿದೆ ಅಂದ್ರೆ ನಿಮ್ಮನ್ನ ಕರ್ಕೊಂಡೋಗಿ ಮುಳುಗಿಸ್ಲಿಕ್ಕೆ ನಿಲ್ಸಿಟ್ಟಿದೆ. ರೆಡಿ ಫಾರ್ ದಾಟ್, ಬಿ ರೆಡಿ ಫಾರ್ ದಾಟ್, ಎಚ್ಚರಿಕೆ. ಇಲ್ಲ ಮಕ್ಕಳೇ, ಅಡ್ಡದಾರಿಯೇ ನಿಮ್ಮನ್ನ ತುಂಬಾ ಹೆಸರು ಕೆಡಿಸ್ಬಿಡುತ್ತೆ. ನೀವು ನಿಮ್ಮವನ್ನೆಲ್ಲ ಕಳ್ಕೋಬೇಕು, ನಿಮ್ ತನವನ್ನು ಕಳ್ಕೋಬೇಕು, ನೀವು ಮೋಸಕ್ಕೆ ಇಳಿದು ಬಿಟ್ರಿ ಅಂತ. ಯು ಆರ್ ಗೋಯಿಂಗ್ ಟು ಚೀಟ್ ದಿಸ್ ಸಿಸ್ಟಮ್. ನೀವು ನಿಮ್ಮನ್ನ, ನಿಮ್ಮವರನ್ನ, ನಿಮ್ಮ ಕುಟುಂಬದವ್ರನ್ನ, ನಿಮ್ಮ ಆತ್ಮೀಯರನ್ನ ಎಲ್ಲರನ್ನು ಮೋಸ ಮಾಡಲು ನಿಂತು ಬಿಟ್ಟಿದ್ದೀರಿ ಅನ್ನತಕ್ಕಂಥದ್ದು. ಬೇಗ ದುಡ್ಡು ಮಾಡಬೇಕು, ಬೇಗ ಶ್ರೀಮಂತ ಆಗ್ಬೇಕು ಅಂದ್ರೆ ಅಡ್ಡದಾರಿಗೆ ನಿಲ್ಲುತ್ತೀರಿ. ಇದು ಕಡಾಖಂಡಿತವೆ ದುರ್ಯೋಧನನ ಹಾಗೆ. ಹೇಗಾದ್ರೂ ಸರಿ, ಶಕುನಿಯ ದಾಳ ತುಲ ಅಷ್ಟೇ ಅಲ್ಲ, ಎಲ್ಲಾ ರಾಶಿಗೂ ಹೇಳ್ತಿದ್ದಾನೆ, ಎಚ್ಚರಿಕೆ ಹೋಗ್ಬೇಡಿ. ವೃಶ್ಚಿಕ ಚೆನ್ನಾಗಿದೆ, ಬಟ್ ಚಂದ್ರ ಯಥಾ ಪ್ರಕಾರ ಆರನೇ ಮನೆ ವಿಜಯ, ದೊಡ್ಡ ದೊಡ್ಡ ಸಮಸ್ಯೆಗಳು ಬರುತ್ತೆ, ಗುರುವಿನ ಜೊತೆಲಿ ಎಳ್ಕೊಂಡು ಬಂದು ದಾರಿ ತೋರಿಸುತ್ತೆ ಬ್ಯೂಟಿಫುಲಿ. ಆದ್ದರಿಂದ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಏನೂ ಬೇಡ. ಯಾಕಂದರೆ ಕೃತಿಕಾ ನಕ್ಷತ್ರದಲ್ಲಿ ಕುಳಿತಿದ್ರೂ ಕೂಡ ಅಲ್ಲೊಂದು ಕೇತು ಆರನೇ ಮನೇಲಿ ಕುಳಿತಿದ್ದಾನೆ. ಸೊ ಅದರಿಂದ ಏನು ಟೆನ್ಷನ್ ಮಾಡ್ಕೋಬೇಡಿ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಒಂದು ಒದ್ದಾಟ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಧನುಸು ರಾಶಿ, ಚಂದ್ರ ಸೂರ್ಯನ ಸಾರ, ಸೂರ್ಯ ಅಖಂಡ ಸಾಮ್ರಾಜ್ಯ ಯೋಗದಲ್ಲಿ ಕುಳಿತಿದ್ದಾನೆ. ಅಬ್ಬಾ, ಏನಾದರೂ ಮಾರುತ್ತೋ ಮಾರೋ ಹತಿಕೋ ಓಡಾದು, ಐ ಎಸ್, ಐ ಪಿ ಎಸ್, ಐ ಆರ್ ಎಸ್, ಐ ಎಫ್ ಎಸ್, ಫಾರೆಸ್ಟ್ ಸರ್ವಿಸು, ಏನು ಏನು ಬೇಕು ಹೇಳಿ, ಸರ್ಕಾರದ್ದು ಹೆಜ್ಜೆ ಹಾಕಿ. ಹಾಗಂತ ಹೇಳ್ಬಿಟ್ಟು ತಪಸ್ಸಿಲ್ಲದ ಕುಳಿತುಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಬರೀ ಕನಸು ಕಂಡ್ರೆ ಸಾಕಾಗಲ್ಲ, ಕನಸು ಕಂಡ ಮೇಲೆ ಅದ್ರ ಕಡೆ ಓಡಬೇಕು. ನೋಡಿ, ನನಗೆ ಲಾ ಆಫ್ ಅಟ್ರಾಕ್ಷನ್ ಎಲ್ಲ ನಂಬಿಕೆ ಇಲ್ಲ. ಉಪ್ಪು ಕೂಡ ಸಕ್ಕರೆ ಪಕ್ಕದಲ್ಲಿದ್ದಾಗ ಲಾ ಆಫ್ ಅಟ್ರಾಕ್ಷನ್ ಥರ, ನಾನು ಸಕ್ಕರೆ ಆಗ್ಬೇಕು, ಸಕ್ಕರೆ ಆಗ್ಬೇಕು, ಸಕ್ಕರೆ ಜೇನಿನ ಪಕ್ಕದಲ್ಲಿದ್ದಾಗ ನಾನು ಜೇನು ಆಗ್ಬೇಕು, ಜೇನು ಆಗ್ಬೇಕು, ಖಂಡಿತ ಆಗೋಲ್ಲ. ಜನ್ಮತ ಅದೇ ಅಷ್ಟೇ, ಪ್ರಯತ್ನ ಮಾಡದೆ ಆಗೋದೇ ಇಲ್ಲ, ಪ್ರಯತ್ನ ಮಾಡದೆ ಆಗೋದೇ ಇಲ್ಲ, ಪರಿಶ್ರಮ ಪಡಬೇಕು. ಧನಸ್ಸು ಇವತ್ತು ಪರಿಶ್ರಮ ಪಟ್ಟರೆ ಎಂಥ ಕೆಲಸ ಕಾರ್ಯವನ್ನಾದರೂ ಸಾಧಿಸ್ಕೊಂಡು ಬರ್ತೀರಿ, ಅದ್ಭುತ. ಮಕರ ರಾಶಿ ವಿಪರೀತ ರಾಜಯೋಗ, ಆದರೆ ಚಂದ್ರ ಸೂರ್ಯನ ಸಾರದಲ್ಲಿರೋದನ್ನ ಸ್ವಲ್ಪ ಸುಡುತ್ತಾನೆ, ನೋಡ್ಕೊಂಡು ಹೆಜ್ಜೆ ಇಡಿ. ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡದಾಗಿ ಇಟ್ಬಿಡ್ತಾರೆ,
ನಿಮ್ಮ ವೇಗ ಬೇರೆ, ನಿಮ್ಮ ಯೋಚನೆ ಬೇರೆ. ಸ್ವಾಭಾವಿಕವಾಗಿ ಮೋಸ ಮಾಡದ ಟಾಪ್ ತ್ರೀ ರಾಶಿಗಳಲ್ಲಿ ಮಕರ ರಾಶಿಯವರೊಬ್ರು. ಬಟ್ ಮೋಸ ಮಾಡಿದ್ದಾರೆ ಇಲ್ಲ ಮಾಡ್ತಿರ್ತಾರೆ ಇಲ್ಲ ಅಂತವ್ರ ಜೊತೆಯಲ್ಲಿ ಇದ್ದಾರೆ ಅಂತ ಅಪವಾದ ಬರೋ ಟಾಪ್ ತ್ರೀ ರಾಶಿಗಳಲ್ಲಿ ಮಕರ ರಾಶಿಯವರೊಬ್ರು. ವೆರಿ ಕೇರ್ಫುಲ್. ನಮ್ಗೆ ಯಾಕೆ ಬೇಕು ಅನ್ನೋಂಥ ವ್ಯಕ್ತಿತ್ವ ನೀವು. ಬಟ್ ಸ್ವಲ್ಪ ಆಸೆ, ದುರಾಸೆ ಬರಕರಲ್ಲ, ನಿರಾಸೆಯಾಗಿ ಬದುಕೋಕೆ ನಿಮ್ಮ ಕೈಯಲ್ಲಿ ಆಗೋಲ್ಲ. ಅದರಿಂದ ನೋಡೋವರಿಗೆ ಇವನು ಯಾಕೋ ಎಡವಟ್ಟು ಅನ್ನೋ ಥರ ಅನಿಸುತ್ತೆ. ಹುಷಾರಾಗಿ ಹೆಜ್ಜೆ ಇಡಿ. ಅದರಲ್ಲೂ ಗೌರ್ಮೆಂಟ್ ಪ್ರಾಜೆಕ್ಟು, ಗೌರ್ಮೆಂಟ್ ಕೆಲಸ, ಯಾರೋ ಬಂದ ಎಲೆಕ್ಷನ್ ಟೈಮ್ ಸೂಟ್ ಕೇಸ್ ಇಟ್ಕೊಂಡು ದುಡ್ಡು ತಗೋ ಅಕೌಂಟಿಂದ ತಗೋಬಂದು ಇಟ್ಕೊಂಡಿರು, ಇದ್ಯಾವುದು ಬೇಡ, ನಾನು ನೆಮ್ಮದಿಯಾಗಿದ್ದೇನೆ, ಬಿಟ್ಬಿಡ್ರಪ್ಪ. ಕುಂಭರಾಶಿ ಚಂದ್ರ ಮೂರನೇ ಮನೆ ವಿಜಯ ಮಸ್ತು, ವಾಕ್ ಶುದ್ಧಿ ಜಾಗ್ರತೆ. ಯಾರ ಮೇಲಾದ್ರೂ ಜಗಳಕ್ಕೆ ಕಲಹಕ್ಕೆ ಮಾತಿಗೆ ಹೋಗ್ಬಿಡುತ್ತೆ, ಹುಷಾರಾಗಿ ಹ್ಯಾಂಡಲ್ ಮಾಡತಕ್ಕಂಥದ್ದು ಮಾಡಿ ಮಕ್ಕಳೇ. ಮಾತು ಒಂದು ಚೆನ್ನಾಗಿದ್ರೆ ಲೋಕವೆಲ್ಲ ಗೆಲ್ಲಬಹುದು. ವಾಕ್ ಶುದ್ಧಿ, ವಾಕ್ ಶುದ್ಧಿ, ಮಾತು ಶುದ್ಧಿ, ಮಾತನಾಡುವ ಭಾಷೆ. ಎದುರುಗಡೆ ನೋಡಿ, ನಾನು ತುಂಬ ಓದ್ಕೊಂಡಿರ್ಬಹುದು, ಕೆಳಗಡೆ ಅಲ್ಲೊಬ್ಬ ಪುಟ್ಟ ಮಗು ಹತ್ತನೇ ತರಗತಿ ತರನೇ ಮಾತಾಡ್ಬೇಕು. ನಾನು ತುಂಬ ಡಬಲ್ ಡಿಗ್ರಿ ತರ ಮಾತಾಡಿದ್ರೆ ಗಾಬರಿ ಆಗ್ಬಿಡ್ತಾನೆ. ಅದಕ್ಕೆ ತುಂಬ ದೊಡ್ಡ ದೊಡ್ಡ ಗುರುಗಳು ಫೇಲ್ಯೂರ್ ಆಗೋದೇನು ಗೊತ್ತಾ, ತಮ್ಮ ಸಿದ್ಧಾಂತ ದೊಡ್ಡದಾಗಿ ತೋರ್ಸೋಕೆ ಹೋಗ್ತಾರೆ, ಫೇಲ್ಯೂರ್ ಆಗ್ತಾರೆ. ತುಂಬ ದೊಡ್ಡ ದೊಡ್ಡ ವೇಷಭೂಷಣ ಹಾಕೋತಾರೆ, ಫೇಲ್ಯೂರ್ ಆಗ್ತಾರೆ. ನಮ್ಮ ಕನ್ನಡ ಮಾಸ್ಟರ್ ನೋಡ್ಬೇಕಿತ್ತು, ಒಳಗಡೆ ಬರೋವಾಗಲೇ ಒಂದು ಕವಿತೆ ಕಟ್ಟೋರು, ಪದ ಕಟ್ಟೋರು, ಇಟ್ ವಾಸ್ ಅನ್ ಅಮೇಝಿಂಗ್. ಆ ಕೇಳೋದೇ ಒಂದು ಚಂದ, ನಮ್ಮನ್ನು ಹಾಗೇ ಭಾವನಾ ಲೋಕಕ್ಕೆ ಕರ್ಕೊಂಡು ಹೋಗೋರು. ಯುನೋ ಈ ರೀತಿ ಆ ಕಾಲದ ಆ ಒಂದು ಶ್ರೀಕೃಷ್ಣ ದೇವರಾಯರು ಎದ್ದು ಬೆಳಿಗ್ಗೆ ಅನ್ನೋ ಒಂದು ಆ ಒಂದು ಪ್ರಚೋದನೆ ಇರ್ತಿತ್ತಲ್ಲ ನಮಗೆ ಇವತ್ತು ಇನ್ಸ್ಪಿರೇಷನ್. ಇವತ್ತು ನಾನೇನಾದರೂ ಇಷ್ಟು ಚೆನ್ನಾಗಿ ಮಾತಾಡ್ತೇನೆಂದರೆ ಆ ನನ್ನ ಗುರುಗಳ ಪಾದಕ್ಕೆ ಸಮರ್ಪಣೆ. ಯಾಕೆ ತುಂಬ ದೊಡ್ಡ ಗುರುಗಳು ಫೇಲ್ಯೂರ್ ಆಗ್ತಾರೆ ಅಂದರೆ, ಒಂದನೇ ಕ್ಲಾಸ್ ಮಗು ಹತ್ರ ಒಂದನೇ ಕ್ಲಾಸ್ ಥರ ಮಾತಾಡಬೇಕು, ಹತ್ತನೇ ಕ್ಲಾಸ್ ಮಗು ಹತ್ರ ಹತ್ತನೇ ಕ್ಲಾಸ್ ಥರ ಮಾತಾಡಬೇಕು. ಡಿಗ್ರಿಯವ್ರ ಜೊತೆ ಡಿಗ್ರಿ, ನಮ್ಮ ಸಮನಾದವರ ಜೊತೆ ಸಮನಾಗಿ, ನಮ್ಮ ಎತ್ತರದವರ ಜೊತೆ ಕೆಳಗಡೆ. ಇಲ್ಲ, ನಾವು ಎಲ್ಲ ಕಡೆ ಹಿಂಗೆ ತೋರ್ಸೋಕೆ ಹೋಗಿ ಫೇಲ್ಯೂರ್ ಆಗ್ತೀವಿ. ಕುಂಭ ಆ ಥರದೊಂದಿದೆ, ಹುಷಾರಾಗಿ ಹ್ಯಾಂಡಲ್ ಮಾಡಿ, ಇವತ್ತು ಸಕ್ಸಸ್ ಗ್ಯಾರಂಟಿ. ಇನ್ನು ಮೀನರಾಶಿ ಚೆನ್ನಾಗಿದೆ. ಚಂದ ಸೂರ್ಯನ ಸಾರ, ಸೂರ್ಯ ನಿಮ್ಮ ಮನೇಲಿ ಆರೋಗ್ಯ ನೋಡ್ಕೊಳ್ಳಿ. ವಿಪರೀತ ಬಲ, ಖಂಡಬಲ, ಬುದ್ಧಿಬಲ, ಜ್ಞಾನಬಲ, ಧನಬಲ ಎಲ್ಲ ಬಂದಾಗ ನಾವೇನ್ ಮಾಡ್ಬಿಡ್ತೀವಿ, ನಮ್ಮ ಆರೋಗ್ಯದ ಕಡೆ ಮರೆತು ಬಿಡ್ತೀವಿ. ವಿಪರೀತ ಕೆಲಸ, ವಿಪರೀತ ಆಲೋಚನೆ, ಅದು ಮಾಡು ಇದು ಮಾಡು ಅದನ್ನ ನೋಡು ಇದನ್ನ ನೋಡು, ಇಷ್ಟೆಲ್ಲ ಮಾಡೋದು ನಮಗೋಸ್ಕರ. ನಮಗೋಸ್ಕರ ದಿನಕ್ಕೊಂದರಿಂದ ಎರಡು ಗಂಟೆ ಒಂದು 60-120 ನಿಮಿಷ ಸ್ಪೆಂಡ್ ಮಾಡಲಿಲ್ಲ, ಒಂದು ಧ್ಯಾನಕ್ಕೋ, ಒಂದು ತಮಾಷೆಗೋ, ನಗುವಿಗೋ, ಇನ್ನೊಂದಕ್ಕೋ, ಎಕ್ಸಸೈಸ್ಗೋ, ವಾಕಿಂಗ್ಗೋ, ಪ್ರಾಣಾಯಾಮಕ್ಕೋ, ದೆನ್ ಯು ಆರ್ ವೇಸ್ಟ್. ದಯಮಾಡಿ ಮೀನರಾಶಿ ಅದ್ರ ಕಡೆ ಗಮನ ಕೊಡಿ, ಅದೊಂದು ನೋಡ್ಕೊಳ್ಳಿ. ಇನ್ನೆಲ್ಲ ಯಶಸ್ಸೇ ಆನಂದವೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.